शान्ति ॐ शान्ति ॐ शान्ति 妈,妈 ओम शांति शिवा बाबा याद है मुरली दिनांक इप्त मूर एर इपत् मीठे बच्चे जितना प्यार से यज्ञ की सेवा करो उतना कमाई है सेवा करते करते तुम बंधन मुक्त हो जाएंगे कमाई जमा हो जाएगी ಶಿವತಂದೆ ತಿಳಿಸುವರು ಮಧುರ ಮಕ್ಕಳೇ ಎಷ್ಟು ಪ್ರೀತಿಯಿಂದ ಯಜ್ಞದ ಸೇವೆ ಮಾಡುತ್ತೀರೋ ಅಷ್ಟು ಸಂಪಾದನೆ ಇದೆ ಸೇವೆ ಮಾಡುತ್ತಾ ಮಾಡುತ್ತಾ ನಾವು ಮುಕ್ತರಾಗುತ್ತೇವೆ ಸಂಪಾದನೆ ಜಮಾ ಆಗುವುದು ಪ್ರಶ್ನೆ ಅಪನೆಕ್ಕೂ ಸದಾ ಖುಷಿ ಕಿ ಯುಕ್ತಿ ಕೌನ್ಸಿ ಹೇ ನಮ್ಮನ್ನು ನಾವು ಸದಾ ಖುಷಿಯಿಂದ ಇಟ್ಟುಕೊಳ್ಳಲು ಯಾವ ಯುಕ್ತಿಯನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಬೇಕು ಉತ್ತರ ಅಪನೆ ಕೋ ಸರ್ವಿಸ್ ಮೇ ಬಿಿ ರಕೋ ತೋ ಸದಾ ಖುಷಿ ರೇಗಿ ಕಮಾಯ ಹೋತಿ ಸರ್ವಿಸ್ ಸರ್ವಿಸ್ಕೆ ಸಮಯ ಆರಾಮ ಕಾಖಲ ನೀ ಜಿತನಿ ಸರ್ವಿಸ್ ಮಿಲೆ ಉತ್ನಾ ಖುಷಿ ಹೋ ಚಾ ಆನೆಸ್ಟಬನ್ ಪ್ಯಾರ ಸೇ ಸರ್ವಿಸ್ ಕರೋ ಸರ್ವಿಸ್ಕೆ ಸಾಥ್ ಸಾಥ್ ಮೀಠಾ ಭೀ ಬನ್ನೆ ಕೊಯ್ ಬಿ ಅವಗುಣ್ ತುಂಬಚ್ಚೊಮ್ಮೆ ನಹಿ ಹೋನಾ ಚಾಹಿಯೇ ಉತ್ತರದಲ್ಲಿ ಬಾಬರವರು ತಿಳಿಸ್ತಾರೆ ನಮ್ಮನ್ನು ಸೇವೆಯಲ್ಲಿ ಬೀಸಿಯಾಗಿ ಇಟ್ಟುಕೊಳ್ಳುವುದರಿಂದ ಸದಾ ಖುಷಿ ಇರುವುದು ಸಂಪಾದನೆ ಆಗುವುದು ಸೇವೆಯ ಸಮಯ ಆರಾಮ ತೆಗೆದುಕೊಳ್ಳುವ ವಿಚಾರ ಬರಬಾರದು ಎಷ್ಟು ಸೇವೆ ಸಿಗುವುದೋ ಅಷ್ಟು ಖುಷಿ ಇರುವುದು ಪ್ರಾಮಾಣಿಕರಾಗಿ ಪ್ರೀತಿಯಿಂದ ಸೇವೆ ಮಾಡಬೇಕು ಸೇವೆ ಜೊತೆ ಜೊತೆ ಮಧುರರು ಆಗಿರಬೇಕು ಯಾವುದೇ ಅವಗುಣ ನಾವು ಮಕ್ಕಳಲ್ಲಿ ಇರಬಾರದು ಗೀತೆ ಯಹ ವಕ್ ಜಹೇ ಈ ಸಮಯ ಕಳೆದು ಹೋಗುತ್ತಾ ಇದೆ ಓಂ ಶಾಂತಿ ಯಹ ಕಿಸ್ನೆ ಕಹಾ ಬಾಪನೆ ಕಹಾ ಬಚ್ಚೊಂಕೋ ಯಹ ಹೇ ಬೇಹದ್ ಕೇ ಬಾತ್ ಸಮಯ ಕಳೆದು ಹೋಗುತ್ತಾ ಇದೆ ಎಂಬ ಮಾತನ್ನು ಯಾರು ಹೇಳಿದರು ಬಾಬಾ ಮಕ್ಕಳಿಗೆ ಹೇಳುವರು ಯಾಕಂದರೆ ಇದು ಬೇಹದ್ದಿನ ಮಾತಾಗಿದೆ ಮನುಷ್ಯ ಜಬ್ಬು ಬೂಡಾ ಹೋತಾ ಹೇತೋ ಸಮಸ್ತೇ ಅಬ್ಬಹುತ್ ಗೈ ಬಾಕಿ ತೋಡ ಸಮಯ ಕುಚ್ಚು ಅಚ್ಚಾ ಕಾಮ್ ಕರ್ಲೆ ಇಸ್ಲಿಯೇ सत्संग में जाते ಮೇ शिव बाबा ತಿಳಿಸ್ತಾರೆ ಯಾವಾಗ ಮನುಷ್ಯ ವೃದ್ಧನಾಗ್ತಾನೋ ಆಗ ತಿಳಿದುಕೊಳ್ತಾನೆ ಭಾಳ ಸಮಯ ಹೋಯಿತು ಇನ್ನೇನು ಸ್ವಲ್ಪ ಸಮಯ ಇದೆ ಅದಕ್ಕೆ ಸ್ವಲ್ಪ ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡೋಣ ಆದ್ದರಿಂದ ವಾನಪ್ರಸ್ಥ ಸ್ಥಿತಿಯಲ್ಲಿ ಸತ್ಸಂಗಕ್ಕೆ ಅವನು ಹೋಗ್ತಾನೆ ಸಮಸ್ಥೆ ಹೇ ಗೃಹಸ್ಥ ಮೇತ ಬಹುತಃ ಕುಚುಕೀಯ ಅಬು ಕುಚ ಕಾಂಬಿಕರೇ ವಾನಪ್ರಸ್ಥಿ ಮಾನ ಹೀ ವಿಕಾರಂಕು ಚೋಡೋಣ ಗೃಹಸ್ಥದಲ್ಲಿ ನಾನು ಬಹಳ ಕೆಲಸಗಳನ್ನು ಮಾಡಿದ್ದೀನಿ ಈಗಿನ ಸ್ವಲ್ಪ ಒಳ್ಳೆ ಕೆಲಸಗಳನ್ನಾದರೂ ಮಾಡೋಣ ಅಂತ ಹೇಳಿ ವಾನಪ್ರಸ್ಥಿ ಆಗ್ತಾನೆ ವಾನಪ್ರಸ್ಥಿ ಆಗೋದಂದ್ರೆ ಬಾಬರವರು ತಿಳಿಸ್ತಾರೆ ವಿಕಾರಗಳನ್ನು ಬಿಡುವುದು ಘರ್ ಭಾರಸೆ ಸಂಬಂಧ ಚೋಡ್ದೇನಾ ಇಸ್ಲಿಯ ಸತ್ಸಂಗ ಮೇ ಜಾತೆ ಸತ್ಯುಗಮೇತು ಐತಿ ಐಸಿ ಬಾತೆ ಹೋತೀನಿ ಬಾಬಾ ಹೇಳ್ತಾರೆ ಈಗ ವಾನಪ್ರಸ್ಥಿ ಆಗೋದಂದರೆ ವಿಕಾರಗಳನ್ನು ಬಿಡುವುದು ಮತ್ತು ಕುಟುಂಬದ ಸದಸ್ಯರೊಂದಿಗಿನ ಸಂಬಂಧವನ್ನು ಬಿಡುವುದು ಆದ್ದರಿಂದಲೇ ಹೆಚ್ಚೆಚ್ಚು ಸತ್ಸಂಗಗಳಿಗೆ ಹೋಗ್ತಾರೆ ಸತ್ಯುಗದಲ್ಲಂತೂ ಈ ರೀತಿಯ ಮಾತುಗಳು ಇರುವುದಿಲ್ಲ ಇನ್ನ ಸ್ವಲ್ಪ ಸಮಯವೇ ಇದೆ ಅಂತಾರೆ ಬಾಬಾ ಜನ್ಮ ಜನ್ಮಾಂತರಕ್ಕೆ ಪಾಪوں کا భోజ सिर पर है अब ही बाप से वर्षा ले लो जन्म जन्मांतरದ ಪಾಪಂತು ತಲೆ ಮೇಲೆ ಇದೆ ಈಗಲೇ ತಂದೆಯಿಂದ ಆಸ್ತಿಯನ್ನ ಪಡೆದುಕೊಳ್ಳಿ ಅಂತಾರೆ ಬಾಬಾ وہ لوگ સાધુ સંગત તો کرتے ہیں परंतु कोई लक्षण ही मिलता जो योग रखे बाकी ಪಾಪ ಪಾಪ कम होते हैं ಬಡ ಪಾಪ ತೋ ಹೋತಾ ಹೇ ವಿಕಾರೋಂಕಾ ದಂಧ ದೋರಿ ಛೋಡದೇತೇಹೇ ಬಾಬರವರು ತಿಳಿಸ್ತಾರೆ ಅಲ್ಲಿ ಮನುಷ್ಯ ಸಾಧು ಸಜ್ಜನರ ಸಂಘವನ್ನು ಮಾಡುತ್ತಾನೆ ಆದರೆ ಅವನಿಗೆ ಲಕ್ಷನೇ ಇಲ್ಲ ನಾನು ಏನು ಯೋಗ ಮಾಡಬೇಕಂತ ಹೇಳಿ ಇನ್ನು ಪಾಪ ಕರ್ಮ ಅಂತೂ ಸ್ವಲ್ಪ ಕಡಿಮೆ ಆಗ್ತದೆ ಎಲ್ಲಕ್ಕಿಂತ ದೊಡ್ಡ ಪಾಪ ಬಾಬರವರು ಹೇಳ್ತಾರೆ ವಿಕಾರಿಗಳಾಗುವುದು ಅಲ್ಲಿ ವಾಹನಪ್ರಸ್ತಿಗಳಾದಾಗ ತಾನು ಹಿಂದೆ ಮಾಡ್ತಾರೆ ಉದ್ಯೋಗವನ್ನು ಕೈ ಬಿಟ್ಟಿರ್ತಾನೆ ಆಜಕಲ್ ತೋ ತಮೋಪ್ರಧಾನ ಅವಸ್ಥಾ ಹೇ ತೊ ವಿಕಾರು ಚೋಡತೆ ನೀ ಸೆವೆಂಟಿ ಏಟಿ, ವರ್ಷಕ್ಕೆ ಭಿ ಬಚ್ಚೆ ಪೈದಾ ಕರ್ತೆ ರೇ ಬಾಪ್ ಕಹತೆ ಹೇ ಅಭಿಹಾರ ರಾವಣ ರಾಜ್ಯ ಕಲ್ಲಾ ಸೊನ ಹೇ ಮೊದಲೆಲ್ಲ ವಾನಪ್ರಸ್ಥಿಗಳಾದವರು ತಾವು ಮಾಡುವ ಉದ್ಯೋಗ ವ್ಯವಹಾರವನ್ನು ಮಕ್ಕಳಿಗೆ ಬಿಟ್ಟುಕೊಟ್ಟು ಇನ್ನು ವಿಕಾರಿ ಜೀವನದಿಂದಲೂ ಸ್ವಲ್ಪ ದೂರಾಗಿ ಹೆಚ್ಚು ಹೆಚ್ಚು ಸತ್ಸಂಗದಲ್ಲಿ ಇರ್ತಿದ್ರು ಇದರಿಂದ ಅವ್ರದ್ದು ಪಾಪ ಕಡಿಮೆ ಆಗ್ತಿತ್ತು ಬಾಬಾ ಹೇಳ್ತಾರೆ ಈಗಿನ ಕಾಲದಲ್ಲಂತೂ ತಮೋಪ್ರಧಾನ ಅವಸ್ಥೆ ಇರುವ ಕಾರಣ ವಿಕಾರಗಳನ್ನು ಬಿಡಂಗೇ ಇಲ್ಲ ಎಪ್ಪತ್ತು ಎಂಬತ್ತು ವರ್ಷದ ವಯೋವೃದ್ಧರಾದರೂ ಸಹಿತ ಮಕ್ಕಳಿಗೆ ಜನ್ಮವನ್ನು ನೀಡ್ತಾ ಇರ್ತಾರಂತಾರೆ ಬಾಬಾ ತಂದೆ ಹೇಳ್ತಾರೆ ಇದು ರಾವಣ ರಾಜ್ಯ ಇದಂತೂ ಸಮಾಪ್ತಿಯಾಗಬೇಕು ಸಮಯ ಬಹುದು ತೋಡಹೆ ಇಸ್ಲಿಯೇ ಬಾಬ್ಸೆ ಯೋಗ್ ಲಗಾತಿರೋಹೋ ಅವರ ಸ್ವದರ್ಶನ ಚಕ್ರ ಸಮಯ ಅಂತೂ ಈಗ ಬಹಳ ಕಡಿಮೆ ಇದೆ ಆದ್ದರಿಂದ ತಂದೆ ಜೊತೆಗೆ ಯೋಗ ಜೋಡಿಸ್ಬೇಕು ಮತ್ತೆ ಸ್ವದರ್ಶನ ಚಕ್ರಧಾರಿಗಳಾಗಿ ಇರಬೇಕು ವಾಪಿಸ್ ಚಲನಿಮೆ ತೋಡೆ ದಿನ ಹೇ ಸಿರ ಪರ ಪಾಪೋಂಕ ಭೋಜ ಬಹುತೇ ಇಸ್ಲಿ ಜಿತ್ನಾ ಹೊಸಕ್ಕೆ ಟೈಮ್ ನಿಕಾಲ್ ಮುಜೆ ಯಾದ ಕರು ವಾಪಸ್ ಹೋಗಬೇಕು ಅದಕ್ಕೆ ಸಮಯ ಕಡಿಮೆ ಇದೆ ತಲೆ ಮೇಲೆ ನೋಡಿದ್ರೆ ಬಹಳ ಪಾಪದ ಹೊರ ಇದೆ ಆದ್ದರಿಂದ ಬಾಬಾ ಮಕ್ಕಳಿಗೆ ಹೇಳ್ತಾರೆ ಎಷ್ಟು ಸಾಧ್ಯನಷ್ಟು ಸಮಯ ಮಾಡಿಕೊಂಡು ನನ್ನನ್ನ ನೆನಪು ಮಾಡಿ ದಂದಾ ದೋರಿ ಆದಿ ಕರ್ಮ ತೋ ಹಿ ಹೇ ಕ್ಯೂಂಕಿ ಕರ್ಮ ಯೋಗಿ ಹೋ ಆಟ ಇಸ್ಮೇ ಇಸ್ಮೆ ಲಗಾನಹೇ ವಹ್ ಬಿ ಹೋಗ ಪಿಚಾಡಿಮೆ ಬಾಬಾ ಹೇಳ್ತಾರೆ ಕೆಲಸ ಕಾರ್ಯಗಳನ್ನಂತೂ ಮಾಡಲೇಬೇಕು ಯಾಕಂದ್ರೆ ನಾವು ಮಕ್ಕಳು ಕರ್ಮಯೋಗಿಗಳು ಎಂಟು ಗಂಟೆ ತಂದೆಯನ್ನು ನೆನಪು ಮಾಡಬೇಕು ಆದರೆ ಆ ರೀತಿಯೂ ಸಹಿತ ಅಂತಿಮದಲ್ಲಿ ಆಗ್ತದೆ ಐಸೆ ಮತ್ ಸಮಜೋಕ್ಕೆ ಸರ್ಫು ಬೂಡಿಯೊಕೋಹಿ ಯಾದ ಹೇ ನಹಿ ಸಬ್ ಕಾ ಮೌತ್ ಅಬ್ ಹೇ ಯ ಶಿಕ್ಷಾ ಲಿಯೇ ಹೇ ಛೋಟೆ ಬಚ್ಚೋಂಕೋ ಭೀ ಸಮ್ರು ಹೇಳ್ತಾರೆ ಎಂಟು ಗಂಟೆ ತಂದೆಯನ್ನು ನೆನಪು ಮಾಡೋದು ವಾನಪ್ರಸ್ಥಿಗಳಾಗಿರುವುದು ವಿಖಾರವನ್ನು ಬಿಡುವುದು ಇದು ವೈ ವೃದ್ಧರಿಗಂತ ಅಷ್ಟೇ ಅಲ್ಲ ವೃದ್ಧರಷ್ಟೇ ತಂದೆನೇ ನೆನಪು ಮಾಡಬೇಕಂತಲ್ಲ ಎಲ್ಲರದು ಈಗ ಬಾಬಾ ಹೇಳ್ತಾರೆ ಸಾವಿನ ಸಮಯ ಹತ್ತಿರ ಇದೆ ಎಲ್ಲರಿಗಾಗಿ ಶಿಕ್ಷಣ ಚಿಕ್ಕ ಮಕ್ಕಳಿಗೂ ಸಹಿತ ಇದನ್ನು ತಿಳಿಸ್ಕೊಡಿ ನೀವಂತಾರೆ ಬಾಬಾ ಹಮ್ ಆತ್ಮ ಹೇ ಪರಂಧಾಮ್ ಸ್ಯಾಯ ಹೇ ಬಿಲ್ಕುಲ್ ಸಹಜ ಆ ಚಿಕ್ಕ ಮಕ್ಕಳಿಗೂ ನೀವು ಹೇಳ್ಬೋದು ನಾವು ಆತ್ಮಗಳಾಗಿದ್ದೀವಿ ಪರಮಧಾಮದಿಂದ ಬಂದಿದ್ದೀವಿ ಅಂತೇಳಿ गृहस्थ का भी पालन करना है गृहस्थ व्यवहार में रहते भी शिक्षा लेनी है फिर सर्विसेबल बनने से बंधन आपे ही छूट जाएंगे घर वाले आपे ही कहेंगे तुम बल सर्विस करो हम बच्चों को संभाल लेंगे या माई को रखेंगे गृहस्थ व्यवहार पालन माकु गृहस्थ व्यवहार दलों बाबा शिक्षण सेवाधारी ಬಂಧನಗಳೇನಿದವಲ್ಲ ಅವೆಲ್ಲ ಕಳಚ್ತವೆ ಮನೆಯವ್ಲಿದ್ದವರೆಲ್ಲರೂ ಹೇಳ್ತಾರೆ ಹಾ ನೀವು ಹೋಗಿ ಸೇವೆಯನ್ನ ಮಾಡಿ ಅಂತ ನಾವು ಮಕ್ಕಳನ್ನ ನೋಡ್ಕೊಳ್ತೀವಿ ಅಥವಾ ಒಬ್ಬ ನೌಕರನ್ನ ಇಡ್ತೀವಿ ಆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ನೀವು ಹೋಗಿ ಸೇವಾ ಕೇಂದ್ರಕ್ಕೆ ಸೇವೆ ಮಾಡಿ ಅಂತಾರೆ ತೋ ಉಸ್ಮೆ ಉನ್ಕೋ ಭಿ ಫೈದಾ ಹು ಸಮೋ ಘರ್ಮೇ ಪಾಂಚ ಬಚ್ಚೆ ಹೇ ಸ್ತ್ರೀ ಚಾತಿ ಹೇ ಹಮೇಶ್ವರೇ ಸೇವಾ ಕರೆ ಅವ್ರ ಅಚ್ಚಿ ಸರ್ವಿಸೇಬಲ್ ಹೇ ತೊ ಬಚ್ಚೊಂಕ್ಕೆ ಲೇ ಮಾ ರಕ್ತಿಹೇ ಕ್ಯೂಂಕಿ ಉಸ್ಮೆ ಅಪನ ಭಿ ಕಲ್ಯಾಣ್ ಅವ್ರ ದೂಸ್ರೋಕಾ ಭೀ ಕಲ್ಯಾಣ ಹೋಗ ಬಾಬಾ ಅಂತಾರೆ ತಿಳಿ ತಿಳ್ಕೊಬೇಕು ಒಂದು ಕುಟುಂಬದಲ್ಲಿ ಐದಾರು ಜನ ಮಕ್ಕಳಿದ್ದಾರೆ ಆ ಮನೆಯಲ್ಲಿರುವ ತಾಯಿಗೆ ಬಹಳ ಬಾಬನ್ನ ಸೇವೆ ಮಾಡಬೇಕಂತ ಇಚ್ಛೆ ಒಳ್ಳೆ ಸೇವಾಧಾರಿ ಮಕ್ಕಳಿದ್ರೆ ಆ ಮಕ್ಕಳನ್ನು ಸಂಭಾಲನೆ ಮಾಡಲಿಕ್ಕೆ ಒಬ್ಬ ನೌಕರನನ್ನು ನೇಮಕ ಮಾಡ್ತಾರೆ ನಾವಿಲ್ಲಿ ಸೇವಾ ಕೇಂದ್ರಕ್ಕೆ ಬಂದು ಸೇವೆ ಮಾಡ್ತಿರ್ತೀವಿ ನಮ್ಮದು ಕಲ್ಯಾಣ ಆಮೇಲೆ ಆ ಒಬ್ಬ ನೌಕರ್ನನ್ನ ನೇಮಕ ಮಾಡಿರಲಾಗಿರ್ತದಲ್ಲ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಅವ್ರದ್ದು ಕಲ್ಯಾಣ ಆಗ್ತದೆ ಇಬ್ಬರದು ಸಹಿತ ಸರ್ವಿಸ್ ಆಗ್ತದಂತಾರೆ ಬಾವ ಸರ್ವಿಸ್ ತೋ ಬಹುತ ಹೇ ಸುಬಹ ಅವ್ರ ಶ್ಯಾಮ್ ಸರ್ವಿಸ್ ಹೋಸಕ್ತಿ ಹೇ ಸೇವೆ ಮಾಡ್ಲಿಕ್ಕೆ ಬೇಕಾದಷ್ಟು ವಿಧಿಗಳಿದಾವೆ ಬೆಳಿಗ್ಗೆನೂ ಸೇವೆ ಮಾಡ್ಬೋದು ಸಂಜೆನೂ ಸೇವೆ ಮಾಡ್ಬೋದು ದಿನ ಮೇ ಕ ಕ್ಲಾಸ್ ಹೋಣ ಹೇ ಬಿ ಕೆ ಕೋ ಸೇವಾ ಕೆ ಸಮಯ ಸೋನಾ ನಹಿ ಹೇ ಮಧ್ಯಾಹ್ನದ ಸಮಯ ಹಗಲಿನ ಸಮಯ ಮಾತೆರಿಗಾಗಿ ಕ್ಲಾಸನ್ನು ಇಡಬೇಕು ಯಾಕಂದರೆ ಬೆಳಿಗ್ಗೆ ಬೆಳಗ್ಗೆ ಮಾತೇರಿಗೆ ಕ್ಲಾಸಿಗೆ ಬಂದರೆ ಅಂದರೆ ಮನೆಯಲ್ಲಿ ಬಹಳ ಕೆಲಸ ಇರ್ತದೆ ಬಾಬಾ ತಿಳಿಸ್ತಾ ಇದ್ದಾರೆ ಇನ್ನು ಅವರಿಗೆ ಮಧ್ಯಾಹ್ನದಕ್ಕೋಸ್ಕರ ಕ್ಲಾಸನ್ನು ಇಡಬೇಕು ಸೇವೆಯ ಸಮಯದಲ್ಲಿ ಮಲಗಬಾರ್ದು ಅಂತಾರೆ ಬಾಬಾ ಕೊಯ್ ಕೊಯ್ ಬಚ್ಚಿಯ ಟೈಮ್ ರಕ್ತಿಹೇ ಯುಕ್ತಿ ಸೇ ಹೇ ದಿನ ಮೇ ಕೊ ನಾಯಿ ವ್ಯಾಪಾರಿ ಲೋಗ್ ಅಥವಾ ನೌಕರಿ ಕರ್ನೆ ವಾಲೆ ದಿನ ದಿನಮೆ ಸೋತೆ ನಹಿಹೇ ಕೆಲ ಕೆಲವು ಅಕ್ಕಂದಿರು ಭಾಳ ಯುಕ್ತಿಯಿಂದ ಟೈಮನ್ನು ಫಿಕ್ಸ್ ಮಾಡ್ತಾರೆ ಅವರು ಪ್ಲ್ಯಾನ್ ಮಾಡ್ತಾರೆ ಡೇ ಟೈಮ್ ಅಂತೂ ಯಾರೂ ಸೇವಾ ಕೇಂದ್ರಕ್ಕೆ ಬರಬಾರ್ದು ಆ ರೀತಿ ಅವರು ಟೈಮನ್ನು ನಿಗದಿ ಮಾಡಿಬಿಡ್ತಾರೆ ಬಾಬಾ ಮಕ್ಕಳಿಗೆ ಹೇಳ್ತಾರೆ ವ್ಯಾಪಾರಸ್ಥರು ಅಥವಾ ನೌಕರಿ ಮಾಡೋರು ಇರ್ತಾರಲ್ಲ ಡೇ ಟೈಮ್ ಎಂದಾದರೂ ಮಲಗ ಥರ ಕೇಳ್ತಾರೆ ಬಾಬಾ ಯಾತೋ ಯಹ್ತೋ ಜನ ಬಾಬಾಕ್ಕೆ ಯಜ್ಞಕ್ಕೆ ಸೇವಾ ಕರಿಂಗಿ ಉತ್ತನ ಕಮಾಯಿ ಹಿ ಕಮಾಯಿ ಹೇ ಬಹುತಃ ಫಾಯ್ದ ಹೇ ಸಾರಿನ ಕಾಮ ಬ್ಯುಸಿ ರಣ ಚಾ ಇಲ್ಲಿ ನಾವೆಷ್ಟು ತಂದೆಯ ಯಜ್ಞದ ಸೇವೆ ಮಾಡ್ತೀವೋ ಅಷ್ಟು ಸಂಪಾದನೆ ಸಂಪಾದನೆ ಬಹಳ ಲಾಭ ಇದೆ इडी दिन के लिए बीजी प्रदर्शन में बहुत बिजी रहते हैं कहते हैं बाबा बोलते बोलते गला घुट जाता है क्योंकि अचानक आकर सर्विस पड़ती है हमेशा इतनी सर्विस करने वाले होते तो गला खराब नहीं होता बाबर मकल हेतर प्रदर्शनली बहुत बिजी मकल हेल्तारंते बाबन बाबा ಅಲ್ಲಿ ಚಾರ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಗಂಟ್ಲೇ ಕಟ್ಟಿಬಿಡ್ತು ಬಾಬಾ ಯಾಕಂದರೆ ಇದ್ದಕ್ಕಿದ್ದಂಗೆ ಅಚಾನಕ್ಕಾಗಿ ಸೇವೆ ಮಾಡಬೇಕಾಗ್ತದೆ ಯಾವಾಗಲೂ ಸೇವೆ ಯಾರು ಮಾಡ್ತಾ ಇರ್ತಾರೋ ಅವ್ರಿಗೇನು ಗಂಟ್ಲು ಕೆಡಂಗಿಲ್ಲ ಯಾವತ್ತೋ ಒಂದು ದಿನ ಈ ರೀತಿ ಸೇವೆ ಮಾಡಿದರೆ ಬಾಬಾ ಅಂತಾರೆ ಮತ್ತು ಗಂಟ್ಲು ಕಟ್ಟೋಗ್ತದೆ ಆದತ್ತು ಪಡ್ಜಾನೆಸೆ ಫಿರ್ ತಕಾವಟ್ ನಹಿ ಹೋತಿ ಹೇ ಫಿರ್ ಏಕೆ ಜೈಸಿ ಬಿ ಸಭಿ ನಹಿ ಹೇ ಕೊಯ್ತ ಬಹುತ ಆನೆಸ್ಟ್ ಹೇ ಜನಿ ಸರ್ವಿಸ್ ಮಿಲೆ ತೋನ್ಕೋ ಖುಷಿ ಹೋತಿ ಹೇ ಕ್ಯೂಕಿ ಅವಜಾ ಭಿ ಮಿಲ್ತಾ ಹೇ ಜೋ ಅಚ್ಚಿ ರೀತಿ ಸರ್ವಿಸ್ ಮಿಲಗೆ ರೇಹೇ ಬಾಬಾ ಅಂತಾರೆ ಬಹಳ ಸೇವೆ ಮಾಡಿ ಮಾಡಿ ಅಭ್ಯಾಸ ಇತ್ತಂದರೆ ಗಂಟ್ಲು ಕಟ್ಟಂಗಿಲ್ಲ ದಣಿಯೂ ಆಗಂಗಿಲ್ಲ ಆದರೆ ಎಲ್ಲ ಮಕ್ಕಳೇನು ಒಂದೇ ರೀತಿ ಇಲ್ಲ ಕೆಲವರಂತೂ ಬಹಳ ಪ್ರಾಮಾಣಿಕರಿದ್ದಾರೆ ಎಷ್ಟು ಸೇವೆ ಸಿಗ್ತದೋ ಅವ್ರಿಗಷ್ಟು ಖುಷಿ ಯಾಕಂದರೆ ಗೊತ್ತಿದೆ ನಾನು ಸೇವೆ ಮಾಡೋದ್ರಿಂದ ನನಗೆ ಮುಂದೆ ಭವಿಷ್ಯದಲ್ಲಿ ಸಿಗ್ತದೆ ಯಾರು ಒಳ್ಳೆ ರೀತಿ ಸೇವೆಯಲ್ಲಿ ತೊಡಗಿರ್ತಾರೋ ಅವರಿಗೆ ಬಹಳ ಲಾಭ ತುಮೇ ಬಹುತೇಕ ಮೀಠಾ ಬನ್ನಾಹೇ ಅವುಗುಣ ನಿಖಲ್ ಜಾನೆ ಚಾಹಿಯೇ ಈಗ ಬಹಳ ಸೇವೆ ಮಾಡಲಿಕ್ಕೂ ಮಕ್ಕಳಿಗೆ ಬರಬೇಕು ಯಾಕಂದರೆ ಬಹಳ ಲಾಭ ಇದೆ ಮತ್ತೆ ಬಹಳ ಮಕ್ಕಳು ಮಧುರರು ಇರಬೇಕು ಅವ ಗುಣಗಳನ್ನ ತೆಗೆದು ಹಾಕ್ಬೇಕು ಶ್ರೀಕೃಷ್ಣಕ್ಕೆ ಮಹಿಮಾ ಗಾಯಿ ಜಾತಿ ಸರ್ವಗುಣ ಸಂಪನ್ನ ಯಹಾ ಹೇ ಸಬ ಮೇ ಆಸುರಿ ಗುಣ ಕೊಯ್ ಬಿ ಖಾಮಿ ನಾ ಹೋ ಐಸಾ ಮೀಠಾ ಬನ್ನಹೇ ತೋ ಸೊ ತಬ್ ಬನ್ನಿಂಗಿ ಜಬ್ ಸರ್ವಿಸ್ ಕರಿಂಗೇ ಸೇವೆ ಎಷ್ಟು ಹೆಚ್ಚೆಚ್ಚು ಮಾಡುತ್ತೀವೋ ಅಷ್ಟು ನಾವು ಮಧುರಾಗಿರ್ಬೇಕು ಅವಗುಣಗಳನ್ನೆಲ್ಲ ತೆಗಿತಾ ಹೋಗಬೇಕು ಶ್ರೀಕೃಷ್ಣನ ಮಹಿಮೆ ಇದೆ ಅಲ್ವಾ ಸರ್ವಗುಣ ಸಂಪನ್ನ ಅದೆಲ್ಲ ಬಾಬಾ ಹೇಳ್ತಾರೆ ಇಲ್ಲಂತೂ ಎಲ್ಲರಲ್ಲೂ ಅವಗುಣ ಇದೆ ಆಸುರಿ ಗುಣ ಇದೆ ಆದರೆ ನಾವು ಮಕ್ಕಳಲ್ಲಿ ಯಾವುದೊಂದು ಕೊರತೆ ಇರಬಾರ್ದು ಅಷ್ಟು ಮಧುರಾಗಿರಬೇಕು ಅದು ಯಾವಾಗ ಆಗ್ತೀವಿ ಅಂದರೆ ಯಾವಾಗ ಹೆಚ್ಚೆಚ್ಚು ಸೇವೆ ಮಾಡ್ತೀವೋ ಆವಾಗ ಕಹಾಬೀ ಜಾಕರ್ ಸರ್ವಿಸ್ಕರ್ನಿ ಹೇ ರಾವಣಕಿ ಜಂಜೀರನ್ಸೆ ಸಬ್ಕೋ ಚೂಡಾನ ಹೇ ಎಲ್ಲೇ ಆಗಿರ್ಬೋದು ಹೋಗಿ ಸೇವೆಯನ್ನು ಮಾಡಬೇಕು ಎಲ್ಲರೂ ರಾವಣನ ಬಂಧನದಲ್ಲಿ ಬಂಧಿತರಾಗಿದ್ದಾರಲ್ಲ ಅವ್ರನ್ನೆಲ್ಲ ಬಿಡಿಸ್ಬೇಕಂತಾರೆ ಬಾಬಾ ಪೆಹ್ಲೆತೋ ಅಪ್ನಿ ಜೀವನ್ ಬನಾನಿ ಹೇ ಹಂಬೈಟ್ ಜಾಯ ತೊಗಾಟ ಹಮ್ಕೋ ಪಡೆಗ ಮೊಟ್ಟ ಮೊದಲು ನಾವು ನಮ್ಮ ಜೀವನವನ್ನು ನಿರ್ಮಾಣ ಮಾಡಿಕೊಳ್ಬೇಕು ನಾವೇ ಕುಳಿತುಕೊಂಡ್ಬಿಟ್ರೆ ನಮಗೇನೆ ಲಾಸ್ ಅಂತಾರೆ ಬಾಬಾ ತು ಯಹ ರುಹಾನಿ ಸರ್ವಿಸಹೇ ಕಿಸ್ಕಾ ಕರೆ ಕಿಸ್ಕೋ ನಿರೋಗಿ ಧನ್ವಾನ್ ಆಯುಷ್ಮಾನ್ ಬನಾಯೇ ಯಹ ಸಾರಾ ದಿನ ಖ್ಯಾಲ್ ಚಲನ ಚಾಹಿಯೇ ಬಾಬಾ ಅಂತಾರೆ ಇದಂತೂ ಆತ್ಮಿಕ ಸೇವೆ ಮೊಟ್ಟ ಮೊದಲು ನಾವು ಮಾಡಬೇಕು ಮಕ್ಕಳಿಗೆ ಯೋಚನೆ ಬರಬೇಕು ಯಾರದು ನಾನು ಕಲ್ಯಾಣ ಮಾಡಲಿ ಯಾರಿಗೆ ನಾನು ಈ ಜ್ಞಾನ ಹೇಳಿ ಯೋಗ ಕಲಿಸಿ ನಿರೋಗಿ ಮಾಡಲಿ ಯಾರನ್ನು ನಾನು ಧನವಾನನ್ನಾಗಿ ಮಾಡಲಿ ಯಾರನ್ನು ಆಯುಷ್ಯವಾನನ್ನಾಗಿ ನಾನು ಮಾಡಲಿ ಅಂಥೇಳಿ ಬಹ ಬಚ್ಚೆ ಹಿ ಸಕ್ತಿ ಹೇ ಅವರು ತಕ್ತ ನಶಿನ್ ಬಿ ಹೋಗ್ತಿಹೇ ಯಾರು ತಂದೆಯ ಸೇವೆಯಲ್ಲಿ ಹೆಚ್ಚೆಚ್ಚು ತೊಡಗ್ತಾರೋ ಅನ್ಯರ ಕಲ್ಯಾಣ ಮಾಡಿ ಅವರು ಉದ್ಧಾರ ಮಾಡಬೇಕಂಥೇಳಿ ಯಾರು ಬಹಳ ಯೋಚನೆ ಮಾಡ್ತಾರೋ ಬಾಬರವ್ರು ಹೇಳ್ತಾರೆ ಅಂತಹ ಮಕ್ಕಳೇ ತಂದೆಯ ಹೃದಯವನ್ನು ಏರ್ತಾರೆ ಮತ್ತವರೇ ಭವಿಷ್ಯದಲ್ಲಿ ಸಿಂಹಾಸನದಲ್ಲಿಯೂ ಕುಳಿತುಕೊಳ್ತಾರೆ ವೆಹಲೆ ಬಾಪಕ ಪರಿಚಯದೇನ ಹೇ ಬಾಪ ಸ್ವರ್ಗ ಕ ರಚಯಿತ ಹೇ ಉಸ್ಕೋ ಜಾಂತಿ ಹೋ ಮೊಟ್ಟ ಮೊದಲು ನಾವು ತಂದೆ ಪರಿಚಯ ಕೊಡಬೇಕು ತಂದೆ ಸ್ವರ್ಗದ ರಚಯಿತ ಆ ತಂದೆಯನ್ನು ನೀವು ತಿಳಿದಿದ್ದೀರಾ ಕೇಳಬೇಕು ಪರಮಪಿತ ಪಿತ ಪರಮಾತ್ಮ ಸೇ ತುಮಾರ ಕ್ಯಾ ಸಂಬಂಧ ಹೇ ಪಹಚಾನ್ ದೇನಿ ಹೇ ಲವ್ ಜುಟೆ ಪರಮ ಪಿತ ಪರಮಾತ್ಮನೊಂದಿಗೆ ನಿಮ್ಮದು ಯಾವ ಸಂಬಂಧ ಇದೆ ಈ ಪ್ರಶ್ನೆ ಕೇಳಬೇಕು ಪರಿಚಯ ನೀಡೋದ್ರಿಂದ ತಂದೆ ಮೇಲೆ ಪ್ರೀತಿ ಜೋಡಣೆ ಆಗ್ತದೆ ಬಾಪ್ ಕಹತೆ ಹೇ ಮೈ ಕಲ್ಪಕ್ಕೆ ಸಂಗಮ ಯುಗ ಪರ ಆಕರ್ ನರ್ಕ ಕೋ ಸ್ವರ್ಗ ಬನ್ನತಾ ಹೂ ಕೃಷ್ಣ ತೋ ಯಾ ಸಕೆ ಸ್ವರ್ಗ ಕಾ ಪ್ರಿನ್ಸ್ ಹೇ ರೂಪ ಬದಲತೆ ಜಾತೆ ಹೇ ಈಗ ಕಲ್ಪದ ಸಂಗಮ ಯುಗದಲ್ಲಿ ತಂದೆ ಮಕ್ಕಳ ಸಮ್ಮುಖದಲ್ಲಿ ಬಂದು ಹೇಳ್ತಾರೆ ನಾನು ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತೀನಿ ಕೃಷ್ಣನಂತೂ ಈ ರೀತಿ ಹೇಳಿಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವನು ಸ್ವರ್ಗದ ಪ್ರಿನ್ಸ್ ಇದ್ದಾನೆ ತನ್ನ ರೂಪವನ್ನು ಚೇಂಜ್ ಮಾಡಿಕೊಂಡು ಬರ್ತಾನೆ ಜಾಡಪರ ಸಂಜನಾ ಹೇ ಊಪರ್ ಪತಿತ ದುನಿಯಾ ಮೇ ಬ್ರಹ್ಮ ಕಡಾಹೇ ವಹ ಹೇ ಪತಿತ್ ನೀಚೆ ಫಿರ್ ತಪಸ್ಸ ಕರ್ರಹ ಹೇ ಬ್ರಹ್ಮಕ್ಕೆ ವಂಶಾವಲಿ ಬಿ ಹೇ ಬಾಬಾ ಹೇಳ್ತಾರೆ ವೃಕ್ಷದ ಬಗ್ಗೆ ತಿಳಿಸುವಾಗ ಹೇಳ್ರಿ ನೋಡಿಲಿ ಪತೀತ ಜಗತ್ತಿನಲ್ಲಿ ಮೇಲೆ ಬ್ರಹ್ಮ ನಿಂತಿದ್ದಾನೆ ಈಗ ಅವನು ಪತಿತ ಮತ್ತು ಇಲ್ಲಿ ಕಲ್ಪವೃಕ್ಷದ ಬುಡದಲ್ಲಿ ಅವನು ತಪಸ್ಸು ಮಾಡ್ತಾ ಕೂತಿದ್ದಾನೆ ಬ್ರಹ್ಮನ ವಂಶಾವಳಿಯೂ ಇದೆ ಪರಂಪಿತ ಪರಮಾತ್ಮ ಹೀ ಆಕಾರ ಪತಿತ್ಸೆ ಪಾವನ್ ಬನಾತೆ ಪರಮಪಿತ ಪರಮಾತ್ಮನೇ ಬಂದು ಪತಿತರನ ಪಾವನರನ್ನಾಗಿ ಮಾಡ್ತಾನೆ ಪತಿತ ಸೋಫಿರ್ ಪಾವನ್ ಹೇ कृष्ण को भी श्याम सुंदर कहते हैं परंतु अर्थ नहीं समझते पतितरनों पतितरू नावन राखर कृष्णन के श्याम सुंदर अंत करीतर अर्थने गतिलतारे बाबा तुम समझा सकते हो यह पतित है असुल नाम ब्रह्मा नहीं है जैसे तुम सबके नाम बदले हुए हैं वैसे बाबा ने इनको भी अडॉप्ट किया है नहीं तो शिवा बाबा ने

ಹೇಗೆ ನಮ್ಮದೆಲ್ಲ ಮೊದಲು ಹೆಸರು ಬೇರೆ ಬೇರೆ ಇತ್ತು ನಾವು ಇಲ್ಲಿ ಬಂದ ಮೇಲೆ ಸಂಗಮ ಯೋಗಕ್ಕೆ ಶುಬಾಬ ನಮಗೆ ಬ್ರಹ್ಮ ಕುಮಾರ ಅಂತ ಕರೆದರು ಹಾಗೆ ದಾದಾ ಲೇಖ ರಾಜ ಅಂತಾಗಿತ್ತು ಮತ್ತು ಶುಭಾಬ ಹೇಳ್ತಾರೆ ಇವರ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ ಇವರನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ ಇಲ್ಲಿದ್ರೆ ಈ ಬ್ರಹ್ಮ ಎಲ್ಲಿಂದ ಬರಬೇಕು ನಾನು ಎಲ್ಲಿಂದ ಇವರನ್ನು ತರಬೇಕು ನನಗರ ನನಗಂತೂ ಸ್ತ್ರೀಯರಿಲ್ಲ ನನಗಂತೂ ಪತ್ನಿ ಇಲ್ಲ ಅಂತಾರೆ ಬಾಬಾ ಅಂದರೆ ಅವಶ್ಯಕವಾಗಿ ಶುಭಾಬಾ ಇವರನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಹೇಳ್ತಾರೆ ಬಾಬಾ ನಾನಿವರ ಶರೀರದಲ್ಲಿ ಪ್ರವೇಶ ಮಾಡಿದ್ದೀನಿ ಮೇಲೆ ಸೂಕ್ಷ್ಮತನದಲ್ಲಂತೂ ಪ್ರಜಾಪಿತ ಇರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಇರಬೇಕು ಈ ಮಾತು ನಮಗೆ ಮೊದಲು ನಿಶ್ಚಯ ಬರಬೇಕು ಮೈ ಸಾಧಾರಣತನ್ಮೆ ಆತ ಹ್ಞೂ ಶಾಲಾ ನಾಮ ಹೊಣೆಗೆ ಕಾರಣ ಬೈಲ್ ಅವ್ರ ಗಾಯಿ ದಿಖಾದೇಹೇ ಬಾಬಾ ಅಂತಾರೆ ಈಗ ಇದು ಸಾಧಾರಣವಾದದ್ದನ್ನು ನಾನು ಈ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ ಗೋಶಾಲೆ ಅನ್ನುವ ಹೆಸರಿಟ್ಟಿರುವ ಕಾರಣ ಬಾಬಾ ಅಂತಾರೆ ಎತ್ತು ಮತ್ತು ಹಸುವನ್ನು ತೋರಿಸ್ಲಾಗ್ತದೆ ಅಬ್ ಗೌಕ್ಕೂ ಜ್ಞಾನದಿಯಾ ಹೇ ವಾ ಗೌ ಚರಾಯಿ ಹೇ ಯಹನಿಕ್ಲಾಹೆ ಈಗ ಬಾಬಾ ಹೇಳ್ತಾರೆ ಗೋವುಗಳಿಗೆ ಜ್ಞಾನವನ್ನು ಕೊಟ್ಟನಾ ಅಥವಾ ಗೋವುಗಳನ್ನು ಏನು ಮೇಸಿನ ಇದನ್ನಂತೂ ಎಲ್ಲೂ ಬರೆದಿಲ್ಲ ಚಿತ್ರ ಮೇ ಕೋ ಗ್ವಾಲಾ ಬನಾದೀಯ ಹೇ ಐಸಿ ಐಸಿ ಬಾತೆ ಅವ್ರ ಧರ್ಮ ಮೇನಹಿ ಹೇ ಬಾಬರವರು ಹೇಳ್ತಾರೆ ಚಿತ್ರಗಳಲ್ಲಿ ಶ್ರೀಕೃಷ್ಣನನ್ನು ಗೊಲ್ಲನನ್ನಾಗಿ ಮಾಡಿಟ್ಟಿದ್ದಾರೆ ಈ ರೀತಿಯ ಮಾತುಗಳಿದಾವಲ್ಲ ಇವೆಲ್ಲ ಬೇರೆ ಧರ್ಮಗಳಲ್ಲಿ ಇರಂಗಿಲ್ಲ ಜಿತ ಧರ್ಮಮೇ ಹೇ ಎಸ್ಸಬ್ ಭಕ್ತಿ ಮಾರ್ಗಕ್ಕಿನ್ನೊಂದು ಹೇ ಹೇಗೆ ಈ ಧರ್ಮದಲ್ಲಿ ಈ ರೀತಿ ಏನೇನೆಲ್ಲ ಕೃಷ್ಣನಿಗಾಗಿ ಬರೆದಿಟ್ಟಿದ್ದಾರೋ ಬೇರೆ ಧರ್ಮದಲ್ಲಿ ಈ ರೀತಿ ಇಲ್ಲ ಮತ್ತು ಅವರೇನೆಲ್ಲ ಬರೆದಿಟ್ಟಿದಾರಲ್ಲ ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ನಿಗದಿಯಾದದ್ದು ಅಂತಾರೆ ಬಾಬಾ ಅಬ ತುಂಬಚ್ಚೆ ಜಾನ್ತೆ ಹೋ ಪುರಾಣಿ ದುನಿಯಾ ಕಾವಿನಾಶ್ ನೈ ದುನಿಯಾಕ್ಕೆ ಸ್ಥಾಪನಾ ಹೇ ಈಗಂತೂ ನಾವು ಮಕ್ಕಳು ತಿಳಿದಿದ್ದೀವಿ ಹಳೇ ಜಗತ್ತಿನ ವಿನಾಶ ಹೊಸ ಜಗತ್ತಿನ ಸ್ಥಾಪನೆ ಆಗ್ತದೆ ಬಾಬಾ ಸಂಜಾತೆ ಹೇ ಇಷ್ಟ ಸೃಷ್ಟಿ ಚಕ್ರ ಜಾನಸೆಹಿ ತುಮ ಭವಿಷ್ಯ ಪ್ರಿನ್ಸ್ ಪ್ರಿನ್ಸೆಸ್ ಬಂಗೇ ಅಮರ ಲೋಕಮೇ ಉಂಚ ಪದ ಪಾಂಗೇ ತಂದೆ ತಿಳಿಸ್ತಾರೆ ಈ ಸೃಷ್ಟಿ ಚಕ್ರವನ್ನು ತಿಳಿಯುವುದರಿಂದಲೇ ನಾವು ಭವಿಷ್ಯ ಪ್ರಿನ್ಸ್ ಪ್ರಿನ್ಸಸ್ ಆಗ್ತೀವಿ ಅಮರ ಲೋಕದಲ್ಲಿ ಶ್ರೇಷ್ಠ ಪದವಿಯನ್ನು ಪಡಿತೀವಿ ತುಮ್ ಜೋ ಕು ಪಡತೆ ಹೋ ಭವಿಷ್ಯ ನೈ ದುನಕ್ಕೆ ಲಿ ತುಮ ಈ ಪುರಾಣ ಶರೀರ ಚೋಡ ರಾಯಲ್ ಧನ್ವಾನ್ ಗರ್ಮ ಮೇಲೆ ಜನ್ಮ ಲೇಂಗೇ ನಾವೀಗ ಮಕ್ಕಳು ಏನೆಲ್ಲ ಓದ್ತಾ ಇದೆಯೋ ಅದು ಭವಿಷ್ಯ ಹೊಸ ಜಗತ್ತಿಗಾಗಿ ನಾವಂತೂ ಈಗ ಈ ಹಳೆ ಶರೀರವನ್ನು ಬಿಟ್ಟು ರಾಯಲ್ ಶ್ರೀಮಂತರ ಮನೆತನದಲ್ಲಿ ಹೋಗ್ತೀವಿ ಅಂತಾರೆ ಬಾಬಾ ಪೆಹೆಲೆ ಬಚ್ಚ ಹೋಂಗೆ ಫಿರ್ ಬಡೆ ಹೋಂಗೆ ತೊ ಫಸ್ಟ್ ಕ್ಲಾಸ್ ಮಹಲ್ ಬನಂಗೆ ತತ್ವ ದೊಡ್ಡ ಸಾಹುಕಾರರ ಮನೆಯಲ್ಲಿ ನಾವೇನು ಹೋಗಿ ಹುಡ್ತೀವಲ್ಲ ಭವಿಷ್ಯದಲ್ಲಿ ಬಾಬರವ್ರು ಹೇಳ್ತಾರೆ ಮೊದಲು ಮಗುವಾಗಿ ಹೊಡ್ತೀವಿ ನಂತರ ದೊಡ್ಡವರಾಗ್ತೀವಲ್ಲ ಮತ್ತು ನಾವು ಫಸ್ಟ್ ಕ್ಲಾಸ್ ಮಹಲನ್ನು ನಿರ್ಮಿಸ್ತೀವಿ ತತತ್ವಂ ಹೇಗೆ ಬ್ರಹ್ಮ ತಂದೆ ಮುಂದೆ ಕೃಷ್ಣನಾಗಿ ಅಲ್ಲಿಗೆ ಹೋಗ್ತಾರೋ ಹಾಗೆ ನಾವು ಸಹಿತ ಶಿವ ಬಾಬಾ ಕಹತೆ ಹೇ ಜಯಸಿಹ ಮಮ್ಮ ಬಾಬಾ ಅಚ್ಚಿ ತರಹ ಪಡತೆ ತುಂಬಿ ಪಡೋ ತೋ ಉಂಚು ಪದಪಾಯಿಂಗೆ ರಾತುಕೋ ಜಾಗೋ ವಿಚಾರ ಸಾಗರ ಮಂಥನ್ ಕರೋ ತೋ ಖುಷಿ ಮೇ ಆಜೆ ಹೇಗೆ ಈ ಮಮ್ಮ ಬಾಬಾ ಬಹಳ ಚೆನ್ನಾಗಿ ಓದ್ತಿದ್ದಾರೋ ನೀವು ಚೆನ್ನಾಗಿ ಓದ್ರಿ ಶ್ರೇಷ್ಠ ಪದವಿ ಪಡೀತೀರಿ ಬೆಳಗಿನ ಸಮಯ ಜಾಗೃತರಾಗ್ರಿ ವಿಚಾರಸಾಗರ ಮಂಥನವನ್ನು ಮಾಡಿ ಖುಷಿ ಬರ್ತದೆ ನಿಮಗಂತಾರೆ ಬಾಬಾ ಉಸ ಸಮಯ ಖುಷಿಕ ಪಾರ ಚಡತಾ ಹೇ ದಿನ್ಮಿ ದಂಧೆ ಆದಿಕ ಬಂಧನಹೇ ರಾತು ಕೋಯಿ ರಾತು ಕೊತು ಕೊಯ್ ಹಿ ಬಾಬಾ ಹೇಳ್ತಾರೆ ಈಗ ಅಮೃತ ವೇಳೆ ಸಮಯದಲ್ಲಿ ನೀವು ವಿಚಾರಸಾಗರ ಮಂಥನ ಮಾಡೋದರಿಂದ ತಂದೆ ನೆನಪು ಮಾಡೋದ್ರಿಂದ ಖುಷಿಯ ನಶೆ ಇರುತ್ತದೆ ಇಡೀ ದಿನ ಹಗ್ಗಲು ಬಾಬಾ ಅಂತಾರೆ ನಿಮ್ಮ ಕೆಲಸ ಕಾರ್ಯಗಳ ಬಂಧನ ಇರ್ತದೆ ರಾತ್ರಿ ಅಂತೂ ನಿಮಗೆ ಅಮೃತ ವೇಳೆ ಸಮಯ ಯಾವುದೇ ಬಂಧನ ಇರೋಂಗಿಲ್ಲ ಅಂತಾರೆ ಬಾಬಾ ರಾತ್ಕೋ ಬಾಬಾ ಕಿ ಆದ್ಮೇ ಸೋಯಿಂಗೇ ತೋ ಶುಭಕ್ಕೋ ಬಾಬಾ ಆಕರ್ ಖಟಿಯ ಹಿಲಾಯಿಂಗೆ ಐಸಾ ಬಿ ಬಹುತ್ ಅನುಭವ ಹೇ ಹಿಮ್ಮತ್ತೆ ಬಚ್ಚೆ ಮದೇ ಬಾಬು ತೋ ಐ ರಾತ್ರಿಯ ಸಮಯ ಬಾಬಾನ ನೆನಪಿನಲ್ಲೇ ಮಲಗಿ ಮಲಗಿಕೊಂಡರೆ ಬೆಳಿಗ್ಗೆ ಬೆಳಿಗ್ಗೆ ಬಂದು ಬಾಬಾ ಮಂಚವನ್ನು ಅಲ್ಲಾಡಿಸ್ತಾರೆ ಮಕ್ಕಳು ಎದ್ದೇಳೆ ಅಂಥೇಳಿ ಈ ರೀತಿ ಬಾಬನಿಗೆ ಅನೇಕ ಮಕ್ಕಳು ತಮ್ಮ ಅನುಭವವನ್ನು ಬರೀತಾರೆ ಯಾವ ಮಕ್ಕಳು ಧೈರ್ಯದಿಂದ ಇದ್ದಾರೋ ಅವರಿಗೆ ಬಾಬನ ಸಹಯೋಗನೂ ಇದ್ದೇ ಇದೆ ಅಪ್ಪನೇ ಒಬ್ಬರು ಅಟೆನ್ಷನ್ ರಕ್ಕು ಬಾಬಾ ಹೇಳ್ತಾರೆ ಮಕ್ಕಳೇ ನಿಮ್ಮ ಮೇಲೆ ನಿಮಗೆ ಬಹಳ ಅಟೆನ್ಷನ್ ಇರಲಿ ಸನ್ಯಾಸಿಯೊಂಕ ಧರ್ಮ ಅಲ್ಲಗಹೇ ಜಿಸ್ ಧರ್ಮಕಾ ಜನ ಸಿಸ್ರಾ ಹೋಗ ಉತ್ತನ ಹಿ ಬನ್ನಿಗಾ ಜೊ ಅವ್ರ ಧರ್ಮ ಮೇ ಕನ್ವರ್ಟ್ ಹೋಗೇ ಹೋಂಗೆ ವ ಫಿರ್ ಅನೇಕ ಧರ್ಮ ಮೇ ಆಯ್ಗೆ ಸನ್ಯಾಸಿಗಳ ಧರ್ಮನೇ ಬೇರೆ ಯಾವ ಧರ್ಮದವರು ಆತ್ಮ ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೋ ಅವರು ಅಷ್ಟೇ ಇರ್ತಾರೆ ಇನ್ನು ಬೇರೆ ಬೇರೆ ಧರ್ಮದಲ್ಲಿ ಅವ್ರು ಕನ್ವರ್ಟ್ ಆಗಿ ಹೋಗಿದ್ರೂ ಸಹಿತ ಪುನಃ ಅದೇ ಧರ್ಮದಲ್ಲಿ ಬರ್ತಾರೆ ಅಂತಾರೆ ಬಾಬಾ ಸಮಜೋ ಸನ್ಯಾಸಿ ಧರ್ಮಕ್ಕೆ ಏಕೆಯ ದೋ ಕರೋಡ್ ಆಕ್ಟ್ರೆಸ್ ಹೇ ಉತ್ತನೆ ಹೀ ಫಿರ್ ಹೋಂಗೆ ಯ್ರಾಮಾ ಬಡ ಅಕ್ಯುರೇಟ್ ಬನ್ನ ಹುಹೆ ತಿಳ್ಕೊಳ್ಳಿ ಈಗ ಸನ್ಯಾಸ ಧರ್ಮದವರು ಒಂದು ಕೋಟಿನೋ ಎರಡು ಕೋಟಿನೋ ಆ್ಯಕ್ಟ್ರೆಸ್ ಇರ್ಬೋದು ಮುಂದಿನ ಕಲ್ಪ ಬಂದಾಗ ಇವರು ಅಷ್ಟೇ ಇರ್ತಾರಂತಾರೆ ಬಾಬಾ ಈ ಡ್ರಾಮಾ ಬಹಳ ನಿಗದಿತವಾಗಿ ಮಾಡಲ್ಪಟ್ಟಿದೆ ಕೊಯ್ ಕಿಸ್ ಧರ್ಮ ಕೊಯ್ ಕಿಸ್ ಧರ್ಮಮೇ ಕನ್ವರ್ಟ್ ಹೋಗಯೇ ಯಾರ್ಯಾರೋ ಯಾವ ಯಾವುದೋ ಧರ್ಮದಲ್ಲಿ ಕನ್ವರ್ಟ್ ಆಗಿ ಹೋಗಿಬಿಟ್ಟಿದ್ದಾರೆ ಹೊಸಬ್ ಅಪ್ನೆ ಅಪ್ನೆ ಧರ್ಮವೇ ಚೆಲೆ ಹಂಗೆ ಅವರೆಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ತಿರುಗಿ ವಾಪಸ್ ಬರ್ತಾರೆ यह नॉलेज बुद्धि में बैठनी चाहिए तंदे ज्ञान नाव मकड़ बुद्धियो अतर बाबा अब हम कहते हैं हम आत्मा हैं शिव बाबा की संतान हैं। ये सारी विश्व मेरी है हम रचयिता शिव बाबा के बच्चे बने हैं हम विश्व के मालिक हैं। यह बुद्धि में आना चाहिए तब अताह खुशी रहेगी ईगंतु ना मकड़ू ನೆನಪು ಮಾಡ್ಕೊಳ್ಬೇಕು ನಾವು ಆತ್ಮಗಳಾಗಿದ್ದೀವಿ ಬಾಬಾರವರ ಸಂತಾನರಾಗಿದ್ದೀವಿ ಬಾಬು ಹೇಳ್ತಾರೆ ಇಡೀ ವಿಶ್ವವೇ ನನ್ನದು ನಾನು ರಚಯಿತ ನಾವೆಲ್ಲರೂ ಬಾಬಾರವರ ಮಕ್ಕಳು ನಾವೇ ಮುಂದೆ ವಿಶ್ವಕ್ಕೆ ಮಾಲೀಕರಾಗ್ತೀವಿ ಈ ಮಾತು ಯಾವಾಗ ನಮ್ಮ ಬುದ್ಧಿಯಲ್ಲಿ ಬರ್ತದೋ ಆಗ ಅಪಾರ ಖುಷಿ ಇರ್ತದೆ ಅಂತಾರೆ ಬಾಬಾ ದೂಸರೊಕೋ ಬಿ ಖುಷಿ ದೇನಿ ಹೇ ರಾಸ್ತಾ ಬತಾನಾಹೇ ರಹಮದಿಲ್ ಬನ್ನಹೇ ಜಿಸ್ ಗಾಂ ಮೇ ರೇ ಹೋ ವಾಹಾ ಬಿ ಸರ್ವಿಸ್ ಕರ್ನೆ ಚಾಹಿಯೇ ಬಾಬಾ ಹೇಳ್ತಾರೆ ಅನ್ಯರಿಗೆ ನಾವು ಖುಷಿಯನ್ನು ಕೊಡಬೇಕು ಅವರಿಗೆ ಮಾರ್ಗ ತಿಳಿಸ್ಬೇಕು ದಯಾಹೃದಯಗಳಾಗಿರಬೇಕು ಯಾವ ಹಳ್ಳಿಯಲ್ಲಿ ನೀವು ವಾಸಿಸ್ತಿರೋ ಅಲ್ಲೂ ಸರ್ವಿಸನ್ನು ಮಾಡಿ ಅಂತಾರೆ ಬಾಬಾ ಸಬಕೋ ನಿಮಂತ್ರಣದೇನಾ ಹೇ ಬಾಬಿಗೆ ಪಹಚಾನ್ದೇನಿ ಹೇ ಎಲ್ಲರಿಗೂ ನೀವು ಕರೀರಿ ಬಾಬನ ಮನೆಗೆ ತಂದೆ ಪರಿಚಯವನ್ನು ಕೊಡ್ರಿ ಅಗರ ಜಾದಾ ಸಮಜನೆ ಚಾತೆ ಹೋತೊ ಬೋಲೋ ಈ ಸೃಷ್ಟಿಚಕ್ರ ಕೈಸೆ ಫಿರ್ತಾ ಹೇ ಯಹ ಬಿ ಸಮಜಾತೆ ಹೇ ನೀವಿನ್ನ ಹೆಚ್ಚೆಚ್ಚು ತಿಳಿದುಕೊಳ್ಳಕ್ಕೆ ಬಯಸ್ತೀರಂದರೆ ಬನ್ರಿ ನಾವು ನಿಮಗೆ ಸೃಷ್ಟಿಚಕ್ರ ಹೇಗೆ ತಿರುಗ್ತದೆ ಅನ್ನೋದನ್ನು ಅಂತ ಅವರಿಗೆ ಹೇಳಬೇಕು ಸರ್ವಿಸ್ ತೋ ಬಹುತೇ ಪರಂತು ಅಚ್ಚೆ ಅಚ್ಚೆ ಪರ್ ಬಿ ಕಬಿ ಕಬಿ ಗೃಹಚಾರಿ ಆ ಜಾತಿಹೇ ಶೌಕ್ ಶೌಕನ ಇರತ ಬೇಕಾದಂಗೆ ಸೇವೆ ಮಾಡ್ಬೋದು ಆದರೆ ಬಾಬಾ ಹೇಳ್ತಾರೆ ಒಳ್ಳೊಳ್ಳೆ ಮಕ್ಕಳ ಮೇಲೆ कल के मैं गृहचारी बंद कुड़ीतला इन्नोबे तीड़स नो अभिरुचि इरंगेला नहीं तो बाबा को लिखना चाहिए बाबा सर्विस की उसके रिजल्ट यह निकली ऐसे ऐसे समझाया तो बाबा भी खुश हो जाएंगे समझो समझे तो इनको सर्विस का शौक है बाबा अंतरे ಬಾಬನಿಗೆ ಪತ್ರ ಬರಿಬೇಕು ಬಾಬಾ ನಾನು ಸೇವೆ ಮಾಡಿದೆ ಆದರೆ ಪರಿಣಾಮವಾಗಿ ಇವ್ರ ಕ್ಲಾಸಿಗೆ ಬಂದರು ಅವ್ರ ಕ್ಲಾಸಿಗೆ ಬಂದರು ಇವ್ರ ಕೋರ್ಸ್ ತೊಗೊಂಡ್ರು ಇಂಥವ್ರ ಪಕ್ಕ ಆದರು ನಾವು ಹಿಂಗೆ ಸಮಾಚಾರ ಬಾಬನಿಗೆ ಬರೆದ್ರೆ ಬಾಬನಿಗೂ ಖುಷಿ ಆಗ್ತದೆ ಆವಾಗ ಬಾಬಾ ತಿಳ್ಕೊಳ್ತಾರೆ ಓಹೋ ಆ ಮಗು ಸೇವೆಯಲ್ಲಿ ಬಹಳ ಅಭಿರುಚಿ ಇಟ್ಕೊಂಡಿದೆ ಕಭಿ ಮಂದಿರ ಮೇ ಕಭಿ ಶಮಶಾನ್ ಮೇ ಕಭಿ ಚರ್ಚ್ ಮೇ ಗುಸ್ ಜಾನ ಚಾಹಿ ಬಾಬಾ ಅಂತಾರೆ ಕೆಲವೊಮ್ಮೆ ಮಂದಿರಕ್ಕೆ ಹೋಗಬೇಕು ಕೆಲವೊಮ್ಮೆ ಸ್ಮಶಾನಕ್ಕೆ ಹೋಗಬೇಕು ಕೆಲವೊಮ್ಮೆ ಚರ್ಚಿಗೆ ಹೋಗಬೇಕು ಸಂದೇಶ ಕೊಡಲಿಕ್ಕೆ ಪೋಚ್ನಾ ಚಾಹಿಯೇ ಗಾಡ್ ಫಾದರ್ಸೆ ತುಮಾರ ಕ್ಯಾ ಸಂಬಂಧ ಹೇ ಜಬ್ ಫಾದರ್ ಹೇ ತೊ ಮುಖ್ಸೆ ಕಹನಾ ಚಾಹಿಯೇ ಹಮ್ ಬಚ್ಚೆ ಹೇ ಕೇಳ್ರಿ ಅಲ್ಲಿರುವವರಿಗೆ ಗಾಡ್ ಫಾದರ್ನೊಂದಿಗೆ ನಿಮ್ಮದು ಯಾವ ಸಂಬಂಧ ಯಾವಾಗ ನೀವು ಫಾದರ್ ಅಂತ ಹೇಳ್ತಿರೋ ಆವಾಗ ಬಾಯಿಂದ ಹೇಳಬೇಕಾಗ್ತದಲ್ಲ ನಾವು ಅವನ ಮಕ್ಕಳಂಥೇಳಿ ಹೆವನ್ಲಿ ಗಾಡ್ ಫಾದರ್ ಕಹತೆ ಹೇ ತೊ ಜರೂರು ಹೆವನ್ ರಚೆಗ ಕಿತ್ನಾ ಸಹಜ ಹೇ ಈಗ ನೀವು ಭಗವಂತನಿಗೆ ಹೆವನ್ಲಿ ಗಾಡ್ ಫಾದರ್ ಅಂತ ಕರಿತೀರಲ್ವಾ ಅಂದಮೇಲೆ ಅವನು ಹೆವನನ್ನು ರಚನೆ ಮಾಡ್ತಾನೆ ತಿಳಿಸ್ಲಿಕ್ಕೆ ಎಷ್ಟು ಸಿಂಪಲ್ ಅಂತಾರೆ ಬಾಬಾ ಹಾಗೇ ಚಲ್ಕರ್ ಬಹು ತಾಫತೆ ಆನೆವಾಲಿ ಹೇ ಮನುಷ್ಯಂಕು ವೈರಾಗ್ಯ ಈಗ ಮುಂದೆ ಹೋದಂತೆ ಅನೇಕ ಆಪತ್ತುಗಳು ಬರ್ತವೆ ಎಷ್ಟು ಆಪತ್ತುಗಳು ಬರ್ತವೆ ಅಂದರೆ ಮನುಷ್ಯನಿಗಂತೂ ವೈರಾಗ್ಯ ಬಂದು ಹೋಗ್ಬಿಡ್ತದೆ ಶಮಶಾನ್ಮೆ ಮನುಷ್ಯಂಕು ವೈರಾಗ್ಯ ಹೇ ಬಸ್ ದುನಿಯಾಕಿ ಯಹ ಹಾಲತ್ ಹೋಜಾಯಿಗಿ ಇಸಿತ್ತು ಕ್ಯೂನಾ ಭಗವಾನ್ಕೋ ಪಾನೇಕಾ ರಾಸ್ತಾ ಪಕಡೆ ಫಿರು ಗುರು ಆದಿಸಿ ಜಾಕರ್ ಪೂಜತೆ ಹೇ ತು ಇನ್ನು ಬಂದನೂಸೆ ಚೂಡಾಣಿಕ ರಾಸ್ತಾ ಬತ್ತಾವು ಬಾಬಾ ಅಂತಾರೆ ಸ್ಮಶಾನಕ್ಕೆ ಹೋಗಿರ್ತಾರಲ್ಲ ಯಾರನ್ನಾದರೂ दफन ಮಾಡಲಿಕ್ಕೆ ಆವಾಗ ಮನುಷ್ಯರಿಗೆ ವೈರಾಗ್ಯ ಬರ್ತದೆ ಏನಪ್ಪ ಈ ಜಗತ್ತಿನ ಪರಿಸ್ಥಿತಿನೇ ಹೀಗಿದೆ ಯಾಕೆ ನಾವು ಭಗವಂತನನ್ನು ಪಡೆದುಕೊಳ್ಳುವ ಮಾರ್ಗವನ್ನು ಹಿಡಿಬಾರದು ಅದಕ್ಕೆ ಗುರುಗಳ ಹತ್ರ ಹೋಗಿ ಕೇಳ್ತಾರೆ ಈಗ ನಾವು ಈ ಬಂಧನಗಳಲ್ಲಿ ಸಿಕ್ಕಾಕೊಂಡಿವಲ್ಲ ಇವುಗಳಿಂದ ಬಿಡುಗಡೆ ಆಗುವ ಮಾರ್ಗವನ್ನು ನೀವು ಹೇಳಿ ತುಮ್ಮ ಅಪ್ನೆ ಬಚ್ಚೋ ಆದಿ ಕಿ ಪಾಲನಾ ಭೀ ಕರ್ನಿಹೇ ಫಿರ್ ಸರ್ವಿಸ್ ಭೀ ಕರ್ನಿಹೇ ಮಮ್ಮ ಬಾಬಾ ಕೋ ದೇಕೋ ಕಿತ್ತನೆ ಬಚ್ಚೆ ಹೇ ವೇ ಹದಕ ಗೃಹಸ್ಥ ವ್ಯವಹಾರ ಯ ಬಾಬಾ ತೋ ಬೇಹದ ಕ ಮಾಲಿಕ ಹೇ ಬೇಹದ ಕೆ ಬಾಯಿ ಬಹನೋಕೋ ಸಮಜಾತೆ ಹೇ ಬಾಬಾ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರೆ ನೀವೀಗ ನಿಮ್ಮ ಮಕ್ಕಳ ಪಾಲನೆಯನ್ನು ಮಾಡಬೇಕು ಬಾಬನ ಸೇವೆಯನ್ನು ಮಾಡಬೇಕು ಮಮ್ಮ ಬಾಬರವರನ್ನು ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ ಅಲ್ಲಾದರೆ ಹದ್ದಿನ ಗೃಹಸ್ಥ ವ್ಯವಹಾರ ಇಲ್ಲಿ ನೋಡಿ ಬಾಬಾ ಬೇಹದ್ದಿಗೆ ಮಾಲೀಕನಾಗಿದ್ದಾನೆ ಬೇಹದ್ದಿನ ಸಹೋದರ ಸಹೋದರಿಯರಿಗೆ ತಿಳಿಸ್ತಾ ಇದ್ದಾರೆ ಎಸ್ ಸಬ್ಕ ಅಂತಿಮ ಜನ್ಮ ಹೇ ಬಾಪ್ ಹಿರೇ ಜೈಸಾ ಬನಾನೆ ಆಯೆ ಹೇ ಫಿರುತುಮ ಕೌಡಿ ಅಂಕಿ ಪಿಚಾಡಿ ಕ್ಯೂಂಪಡತೆ ಹೋ ಇದು ಎಲ್ಲರದು ಕೊನೆ ಜನ್ಮ ಬಾಬಾ ಬಂದಿದ್ದಾರೆ ವಜ್ರ ಸಮಾನರನ್ನಾಗಿ ಮಾಡಲಿಕ್ಕೆ ನೀನ್ಯಾಕೆ ಕವಡಿಗಳು ಹಿಂದೆ ಹೋಗ್ತೀಯಾ ಅಂತ ನಾವು ಕೇಳಬೇಕು ಸುಬಹ ಅವರು ಶ್ಯಾಮ್ ಹಿರೇ ಜೈಸ ಬನ್ನಿಕ್ಕೆ ಸರ್ವಿಸ್ ಕೊರೋ ಬಾಬರವ್ರು ಹೇಳ್ತಾರೆ ಬೆಳಿಗ್ಗೆ ಮತ್ತು ಸಂಜೆ ಅನ್ಯರ ಜೀವನ ವಜ್ರ ಸಮಾನ ಮಾಡುವ ಸೇವೆಯನ್ನು ಮಾಡಬೇಕು ದಿನಮೇ ಕೌಡಿ ಅಂಕ ದಂಧ ಕೊರೋ ಜೋ ಸರ್ವಿಸ್ ಪರ್ ಹಿರ ಜಾಯಂಗೆ ಉನ್ಕೋ ಗಡಿ ಗಡಿ ಬಾಬಾ ಬುದ್ಧಿಮಿ ಯ ರೇಗ ಪ್ರಾಕ್ಟೀಸ್ ಪಡ್ ಜಾಯಗೆ ಬೆಳಿಗ್ಗೆ ಮತ್ತು ಸಂಜೆ ಅನ್ಯರ ಜೀವನ ವಜ್ರ ಸಮಾನ ಮಾಡೋ ಸೇವೆ ಮಾಡಬೇಕು ಇನ್ನು ಇಡೀ ದಿನ ಈ ಒಂದು ಶರೀರ ಶರೀರದ ಸಂಬಂಧಿಕರ ನಿರ್ವಹಣೆ ಮಾಡಬೇಕಲ್ಲ ಕುಟುಂಬ ಮೇಂಟೇನ್ ಮಾಡಬೇಕು ಅದಕ್ಕೆ ನೀವು ಕಬಡ್ಡಿಗಳ ವ್ಯಾಪಾರ ಮಾಡಿ ಅಂದರೆ ಅರ್ಥ ದುಡಿಮೆ ಮಾಡಿ ಅಂತಾರೆ ಬಾಬಾ ಯಾರು ಸೇವೆಯಲ್ಲಿ ನಿಂತು ಬಿಟ್ಟಿದ್ದಾರೋ ಅವರಿಗೆ ಕ್ಷಣ ಕ್ಷಣಕ್ಕೂ ಬಾಬಾ ಬುದ್ಧಿಯಲ್ಲಿ ನೆನಪಿಗೆ ಬರ್ತಿರ್ತಾರೆ ಪ್ರ್ಯಾಕ್ಟೀಸ್ ಆಗಿಬಿಡ್ತದೆ ಅವ್ರಿಗೆ ಅಂತಾರೆ ಬಾಬಾ जिनके पास काम ಪಾಸ್ ಕಾಮ भी ಉನ್ಕೋ लक्ष्य ಶಿಕ್ಷಾ रहेंगे परंतु ಪರಂತು ನಿಕ್ಲೆಂಗೆ ತೋ में ಕೊಯ್ ಈಗ ಒಂದು ವೇಳೆ ನಾವು ಯಾರದ ಕೊಡೆ ಕೆಲಸ ಮಾಡ್ತಾ ಇರ್ಬೋದು ಅವ್ರಿಗೂ ಸರಿತ ನೀವು ಗುರಿಯನ್ನು ಕೊಡ್ರಿ ಆದರೆ ಬಾಬಾ ಹೇಳ್ತಾರೆ ಕೋಟಿ ಇಲ್ಲಿ ಕೆಲವರೇ ಬರೋದು ತೋ ಕಲ್ ಯು ಕರೆಂಗೆ ತೋ ಫಲಾನೆ ದೋಸ್ತನೇ ಹಮ್ಮಕು ಯಹ ಬಾತ್ ಕೀತಿ ಇವತ್ತು ನಾವು ಅವರಿಗೆ ಬನ್ರಿ ಕೋರ್ಸಿಗೆ ಬನ್ರಿ ಕ್ಲಾಸಿಗೆ ಬನ್ರಿ ಬಾಬನ್ ಮನೆಗೆ ಅಂತ ಕರಿತೀವಿ ಅಥವಾ ಅಲ್ಪ ಸ್ವಲ್ಪ ಈ ಈಶ್ವರೀಯ ವಿಶ್ವವಿದ್ಯಾಲಯದ ಜ್ಞಾನವನ್ನು ಅವ್ರಿಗೆ ನೀಡಿರ್ತೀವಿ ಅವ್ರಿಗೆ ಆ ಟೈಮಿಗೆ ಬರಲಿಕ್ಕಾಗಲ್ಲ ಆದರೆ ಬಾಬಾ ಹೇಳ್ತಾರೆ ಒಂದಲ್ಲ ಒಂದು ದಿನ ಅವ್ರು ನೆನಪು ಮಾಡ್ಕೊಳ್ತಾರೆ ಓ ನಮ್ಮ ಫ್ರೆಂಡ್ ಒಬ್ಬಿದ್ದ ಈ ರೀತಿ ನಮಗೆಲ್ಲ ಜ್ಞಾನವನ್ನು ಹೇಳಿದ್ದ ಅಂಥೇಳಿ ಅಗರ ಪದಪಾನ ಹೇತು ಹಿಮ್ಮತ್ ಚಾಹಿಯೇ ನಿಮಗೆ ನಿಜವಾಗ್ಲೂ ಪದವಿ ಬೇಕಿದ್ರೆ ಭವಿಷ್ಯದ್ದು ಬಾಬಾ ಅಂತಾರೆ ಧೈರ್ಯದಿಂದ ಇರಬೇಕು ಭಾರತ್ ಕ ಸಹಜ ಯೋಗ ಅವ್ರ ಜ್ಞಾನ ತೋ ಮಶೂರ್ ಹೇ ಪರಂತು ಕ್ಯಾ ತಾ ಕೈಸೆ ತಾ ವ ನೈ ಜಾನ್ತೆ ಭಾರತದ ಸಹಜ ಯೋಗ ಮತ್ತು ಜ್ಞಾನವಂತೂ ಬಹಳ ಪ್ರಸಿದ್ಧ ಇದೆ ಆದರೆ ಎಂಥದ್ದಿತ್ತದು ಹೇಗಿತ್ತದು ಇದು ಯಾರೂ ತಿಳಿದಿಲ್ಲ ಅಂತಾರೆ ಬಾಬಾ ಯಹ ತ್ಯವಹಾರ ಆದಿ ಸಬ್ ಸಂಗಮ ಯುಗಕ್ಕೆ ಹೇ ಸತ್ಯುಗಮೇತು ಹೈ ಹಿ ರಾಜ ಈ ಎಲ್ಲ ಹಬ್ಬಗಳೇನಿದಾವಲ್ಲ ಬಾಬಾ ಹೇಳ್ತಾರೆ ಇವೆಲ್ಲ ಸಂಗಮ ಯುಗದ್ದು ಸತ್ಯುಗದಲ್ಲಂತೂ ಇರುವುದೇ ರಾಜ್ಯ ಭಾರ ಹಿಸ್ಟ್ರಿ ಸಾರಿ ಹೇ ಸಂಗಮ್ ಕಿ ಏನೆಲ್ಲ ಇತಿಹಾಸ ಇದೆಯೋ ಅದು ಸಂಗಮ ಯುಗದ್ದೇ ಸತ್ಯುಗಿ ಸತ್ಯುಗೀ ದೇವತಾಂಕೋ ರಾಜ್ಯ ಮಿಲಿ ಯಹ ಭಿ ಅಭಿ ಹಿ ಮಾಲೂಮ್ ಪಡಹೆ ಸತ್ಯುಗಿ ದೇವತೆಗಳಿಗೆ ರಾಜ್ಯ ಎಲ್ಲಿಂದ ಸಿಕ್ತು ಇದು ಕೂಡ ಈಗಲೇ ನಮಗೆ ಗೊತ್ತಾಗಿದೆ ಅಂತಾರೆ ಬಾಬಾ ತುಮ್ ಜಾನ್ತೆ ಹೋ ಹಮಹಿ ರಾಜ ಇಲೇತೇಹೇ ಅವ್ರ ಹಮೀ ಗವಾತೆ ಜೋ ಜನಿ ಸರ್ವಿಸ್ ಕರಿಂಗೇ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವೇ ರಾಜ್ಯವನ್ನು ಪಡ್ಕೊಳ್ತೀವಿ ಮತ್ತು ನಾವೇ ರಾಜ್ಯವನ್ನು ಕಳ್ಕೊಳ್ತೀವಿ ಯಾರೆಷ್ಟು ಸರ್ವಿಸ್ ಮಾಡ್ತಾರೋ ಅವ್ರಿಗಷ್ಟು ರಾಜ್ಯ ಸಿಗ್ತದಂತಾರೆ ಬಾಬಾ ಅಬ್ತೋ ಪ್ರದರ್ಶನಕ್ಕೆ ಸರ್ವಿಸ್ ಬಡತಿ ಜಾತಿಹೇ ಪ್ರೊಜೆಕ್ಟ್ರ್ ಬಿ ಗಾಂವ್ ಗಾಂವ್ ಮೇ ಜ ಈಗಂತೂ ಬಾಬಾ ಹೇಳ್ತಾರೆ ಸೇವಾ ಬಹಳ ವೃದ್ಧಿ ಆಗ್ತದೆ ಹಳ್ಳಿ ಹಳ್ಳಿಗೆ ಪ್ರೊಜೆಕ್ಟ್ರು ಹೋಗ್ತದೆ ಸರ್ವಿಸನ್ನು ಮಾಡಲಿಕ್ಕೆ ಈ ಸರ್ವಿಸ್ ಬಹುತ ವಿಸ್ತಾರಕೋಪ ಹೇಗೆ ನಾವು ಮಾಡುವ ಸೇವೆ ಇದೆಯಲ್ಲ ಬಾಬಾ ಹೇಳ್ತಾರೆ ಬಹಳ ವಿಸ್ತಾರವನ್ನು ಪಡೀತದೆ ಬಚ್ಚೆ ಬಿ ವೃದ್ಧಿಕೋಪಾತಿರ ಹೆಂಗೆ ಹೆಚ್ಚೆಚ್ಚು ನಾವು ಸೇವೆ ಮಾಡಿದಷ್ಟು ಬ್ರಾಹ್ಮಣ ಮಕ್ಕಳ ಸಂಖ್ಯೆನೂ ಹೆಚ್ಚಾಗ್ತದೆ ಫಿರಿನ ಭಕ್ತಿ ಮಾರ್ಗಕ್ಕೆ ವ್ಯಾಲ್ಯೂ ನೆಹಿರ ಹೇಗಿ ಯಹ ಡ್ರಾಮಾ ಮೇಥ ಬಾಬಾ ಅಂತಾರೆ ಬಾಬಾ ನಮ್ಮ ಮಕ್ಕಳು ಹೆಚ್ಚೆಚ್ಚಾದ ಮೇಲೆ ಭಕ್ತಿ ಮಾರ್ಗಕ್ಕೆ ಬೆಲೆನೇ ಇರಂಗಿಲ್ಲ ಇದೆಲ್ಲ ನಾಟಕದಲ್ಲಿ ಮೊದಲು ನಿಗದಿಯಾಗಿತ್ತು ಐಸೆ ನಹಿ ಕೀಹ ಕ್ಯೂ ಹೂವ ಐಸೆ ನ ತೋ ಐಸೆ ಹೋತಾತ ಇಹ ಭೀ ನಹಿ ಕಹಸಕ್ತಿ ಈಗ ನಾವೆಲ್ಲ ಭಕ್ತಿ ಮಾರ್ಗದಲ್ಲಿದ್ವಲ್ಲ ಇದ್ಯಾಕೆ ನಾಟಕದಲ್ಲಿತ್ತು ನಾವು ಆ ರೀತಿ ಮಾಡದೇ ಇದ್ದಿದ್ರೆ ಈ ರೀತಿ ಆಗ್ತಿತ್ತು ಈ ರೀತಿ ಆಗ್ತಾ ಇರಲಿಲ್ಲ ಬಾಬಾ ಅಂತಾರೆ ಈ ರೀತಿ ಯೋಚನೆ ಮಾಡೋದಲ್ಲ ಪಾಸ್ಟ್ ಜೋ ಹೂ ಸೋ ಟೀಕ್ ಆಗಿ ಕಿಲೆ ಖಬರ್ದಾರ್ ಗೊತ್ತಿಲ್ದೇನೆ ಅಜ್ಞಾನ ವಶವಾಗಿ ನಾವೆಲ್ಲ ಭಕ್ತಿ ಮಾಡ್ತಿದ್ವಲ್ಲ ಆಗಿದ್ದು ಆಗ ಹೋಯ್ತು ಬಾಬಾ ಅಂತಾರೆ ಮುಂದಿನದಕ್ಕಾಗಿ ಎಚ್ಚರಿಕೆ ಮಾಯಾ ಕೊಯ್ ವಿಕರ್ಮನ ಕರಾಯೇ ಮನ್ಸ ತುಫಾನ್ ಅಂತು ಆಯಿಂಗೆ ಪರಂತು ಕರ್ಮಿಯೊಂದ್ರೆ ಕೊಯ್ ವಿಕರ್ಮ ನಹಿ ಕರ್ನಾಹಿ ಮಾಯೆಗೆ ವಶೀಭೂತಾಗಿ ನಾವು ಯಾವುದೇ ವಿಕರ್ಮಗಳನ್ನ ಮಾಡಬಾರದು ಬಲೆ ಮನಸ್ಸಿನಲ್ಲಿ ವಿಚಾರಗಳ ಬಿರುಗಾಳಿ ಬರಬಹುದು ಕೆಟ್ಟ ಕೆಟ್ಟ ವಿಚಾರಗಳ ಬಿರುಗಾಳಿ ಆದರೆ ಕರ್ಮ ಇಂದ್ರಿಯಗಳಿಂದ ಯಾವುದೇ ವಿಕರ್ಮವನ್ನು ಮಾಡಬೇಡಿ ಅಂತಾರೆ ಬಾಬಾ ಫಾಲ್ತು ಸಂಕಲ್ಪ ತೋ ಬಹುತ ಹೆಂಗೆ ಫಿರ್ ಬಿ ಪುರುಷಾರ್ಥ ಕರೆ ಶಿವಬಾಬಾ ಕೋ ಕರ್ತಿರ ಹೋ ಹಾರ್ಟ್ ಫೇಲ್ನಿ ಹೋನಾ ಚಾಹಿಯೇ ಅಲ್ಲ ಸಲ್ಲದ ಅನೇಕ ವಿಚಾರಗಳು ಬರಬಹುದು ಆದರೂ ನೀವು ಪುರುಷಾರ್ಥ ಮಾಡಿ ಶಿವ ಶಿವಬಾಬಾನೇ ನೆನಪು ಮಾಡಿ ಆದರೆ ಮನೋವ್ಯಾಕುಲರಾಗಬೇಡಿ ಅಂತಾರೆ ಬಾಬಾ कई बच्चे लिखते हैं बाबा पंद्रह बीस वर्ष से बीमारी के कारण पवित्र रहते हैं फिर भी मनसा बहुत खराब रहती है बाबा लिखते हैं तूफान तो बहुत आएंगे माया हैरान करेगी पर विकार में नहीं जाना यह तुम्हारे ही विकर्मों का हिसाब किताब है योग बल से ही खत्म होगा डरना नहीं माया बड़ी बलवान है ಕೊಯ್ ಕೋಬಿ ಚೋಡ್ತಿ ನಹಿ ಹೇ ಸರ್ವಿಸ್ ತೋ ಅತಾಹ ಹೆ ಜಿತ್ನಾ ಬಿ ಕೊಯ್ ಕರೆ ಬಾಬರವರು ಹೇಳ್ತಾರೆ ಬಾಬನಿಗೆ ಕೆಲವು ಮಕ್ಕಳು ಪತ್ರ ಬರೀತಾರೆ ಬಾಬಾ ಅನಾರೋಗ್ಯದ ಕಾರಣದಿಂದ ಹದಿನೈದರಿಂದ ಇಪ್ಪತ್ತು ವರ್ಷ ಆಯಿತು ಬಾಬಾ ಸಂಪೂರ್ಣ ಪವಿತ್ರ ಜೀವನ ನಡೆಸ್ತೀನಿ ಆದರೂ ಸಹಿತ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತವೆ ಈ ರೀತಿ ಮಕ್ಕಳು ಬಾಬನಿಗೆ ಪತ್ರ ಬರೀತಾರೆ ಕೆಲ ಕೆಲವರು ಅದಕ್ಕೆ ಬಾಬಾ ಉತ್ತರ ಬರೀತಾರೆ ಬಿರುಗಾಳಿಗಳಂತೂ ಬಹಳ ಬರ್ತವೆ ಮಾಯೆ ಬಹಳ ಕಿರಿಕಿರಿ ಮಾಡ್ತದೆ ಆದರೆ ಮಗು ವಿಕಾರಕ್ಕೆ ವಶೀಭೂತ ಆಗಬಾರ್ದು ಬಲೆ ನೀವು ಹದಿನೈದು ಇಪ್ಪತ್ತು ವರ್ಷದಿಂದ ಪವಿತ್ರ ಇರಬಹುದು ಆದರೆ ಕೆಟ್ಟ ಕೆಟ್ಟ ವಿಚಾರಗಳು ಬರಲಿಕ್ಕೆ ಕಾರಣ ಏನಂದರೆ ನೀವೇ ಮಾಡಿರುವ ವಿಕರ್ಮದ ಲೆಕ್ಕಾಚಾರ ಇದು ಯೋಗ ಬಲದಿಂದ ಸಮಾಪ್ತಿ ಆಗ್ತದೆ ಹೆದರಬೇಡ್ರಿ ಅಂತ ಬಾಬಾ ಪತ್ರ ಬರೀತಾರೆ ಮಾಯೆ ಬಹಳ ಬಲಶಾಲಿಯಾಗಿದೆ ಅದೇನು ಯಾರನ್ನು ಬಿಡಂಗಿಲ್ಲ ಬೇಕಾದಷ್ಟು ಸೇವೆ ಇದೆ ನೀವೆಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಸಂಪಾದನೆ ಇದೆ ಅಂತಾರೆ ಬಾಬಾ ಅಚ್ಚಾ ಮೀಠೆ ಮೀಠೆ ಸರ್ವಿಸ್ ಏಬಲ್ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ನಂಬರ್ ವಾರ್ ಪುರುಷಾರ್ಥಾನುಸಾರ್ ಮಾತ ಪಿತಾ ಬಾಪದಾದಾ ಕಾ ಯ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಬಾಪು ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ ರೂಹಾನಿ ಬಾಪ ರೂಹಾನಿ ಕೋ याद प्यार गुड मॉर्निंग और नमस्ते 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 धारणेगा दिन में शरीर निर्वाहार्थ कर्म और सुबह शाम जीवन को हीरे जैसा बनाने की रूहानी सेवा जरूर करनी है हगलिनली शरीर निर्वहनार्थवा ಕರ್ಮವನ್ನು ಮತ್ತು ಬೆಳಗ್ಗೆ ಸಂಜೆ ಅನ್ಯರ ಜೀವನ ವಜ್ರ ಸಮಾನ ಮಾಡುವ ಆತ್ಮಿಕ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕು ಸಬಕು ರಾವಣಕ್ಕೆ ಜಂಜಿರೋನ್ಸೆ ಚುಡಾನಹೇ ಎಲ್ಲರನ್ನೂ ರಾವಣನ ಜೈಲಿನಿಂದ ಬಿಡಿಸಬೇಕು ಎರಡನೇದು ಮಾಯಾ ಕೊಯ್ ಬಿ ವಿಕ್ರಮನ ಕರಾದೆ ಇಸೆ ಬಹುತ್ ಬಹುತ್ ಖಬರ್ದಾರ್ ರಹನ ಹೇ ಕರ್ಮಿಯೊಂದ್ರೆಯೊಂದ್ಸೇ ಕವಿ ಕೊಯ್ ವಿಕರ್ಮ ನಹೀಕರ್ಣಹೇ ಆ ಸುರಿ ಅವಗುಣ ನಿಕಾಲ್ದೇನೇಹೇ ಮಾಯೆ ಯಾವುದೇ ವಿಕ್ರಮವನ್ನು ಮಾಡಿಸಬಾರದು ಇದರಿಂದ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು ಕರ್ಮೇಂದ್ರಿಯಗಳಿಂದ ಎಂದಿಗೂ ಯಾವುದೇ ವಿಕ್ರಮ ಆಗಬಾರದು ಆಸುರಿ ಅವಗುಣ ತೆಗೆದುಹಾಕಬೇಕು ವರದಾನ್ ದಿಲ್ ಕಿ ತಪಸ್ಸ ಸಂತುಷ್ಟತಾ ಕ ಸರ್ಟಿಫಿಕೇಟ್ ಪ್ರಾಪ್ತ सर्व की दुआओं के अधिकारी भव हृदय दपस्िन मूलक संतुष्टते सर्टिफिकेट प्राप्ति माकुव सर्वर आशीर्वाद अधिकारी आ तपस्या के चार्ट में अपने को सर्टिफिकेट देने वाले तो बहुत है लेकिन सर्व की संतुष्टता का सर्टिफिकेट तभी प्राप्त होता है जब दिल की तपस्या हो सर्व के प्रति दिल का प्यार हो ನಿಮಿತ್ತ ಭಾವ ಅವರು ಶುಭ ಭಾವ ಹೋ ಬಾಬರವರು ಹೇಳ್ತಾರೆ ತಪಸ್ಸಿನ ಒಂದು ಚಾರ್ಟ್ನಲ್ಲಿ ಬಾಬಾ ಐದು ತಾಸು ಯೋಗ ಮಾಡಿದೆ ಆರು ತಾಸು ಯೋಗ ಮಾಡಿದೆ ಏಳು ತಾಸು ಯೋಗ ಮಾಡಿದೆ ಅಂತ ತಮಗೆ ತಾವೇ ಸರ್ಟಿಫಿಕೇಟ್ ಕೊಟ್ಕೊಳ್ಳೋರು ಭಾಳ ಜನ ಇದ್ದಾರೆ ಆದರೆ ಸರ್ವರ ಸಂತುಷ್ಟತೆ ಸರ್ಟಿಫಿಕೇಟ್ ಮಕ್ಕಳಿಗೆ ಯಾವಾಗ ಸಿಗ್ತದಂದರೆ ಅವರ ಹೃದಯದಲ್ಲಿ ತಪಸ್ಸಿರಬೇಕು सर्वर प्रतिया हृदय प्रीति निमित्त भाव शुभ भाव इनतर बाब। बाबा बाबा तल्सता ऐसे बच्चे सर्व की दुआओं के अधिकारी बन जाते हैं कम से कम 95 फाइव परसेंट आत्मय संतुष्टता का सर्टिफिकेट दे सबके मुख से निकले कि हाँ यह नंबर वन है ऐसा सबके दिल से दुआओं का सर्टिफिकेट प्राप्त करने वाले ही बाप समान बनते हैं ಬಾಬರವ್ರು ಹೇಳ್ತಾರೆ ಸರ್ವರ ಆಶೀರ್ವಾದಗಳಿಗೆ ಮಕ್ಕಳು ಅಧಿಕಾರಿಗಳಾಗಬೇಕು ಕಡಿಮೆ ಅಂದ್ರೂ ಕಡಿಮೆ ತೊಂಬತ್ತೈದು ಪರ್ಸೆಂಟ್ ಆತ್ಮಗಳಾದರೂ ಸಂತುಷ್ಟತೆ ಸರ್ಟಿಫಿಕೇಟನ್ನು ನೀಡಬೇಕು ಎಲ್ಲರ ಬಾಯಿಂದ ಇದೇ ಮಾತು ಬರಬೇಕು ಹಾಂ ಇವರು ನಂಬರ್ ಒನ್ ಇದ್ದಾರೆ ಯಾವಾಗ ಈ ರೀತಿ ಎಲ್ಲರ ಹೃದಯದಿಂದ ಆಶೀರ್ವಾದಗಳ ಸರ್ಟಿಫಿಕೇಟನ್ನು ಪ್ರಾಪ್ತಿ ಮಾಡಿಕೊಳ್ತಿರೋ ಆಗ ತಂದೆ ಸಮಾನ ಆಗ್ತೀರಿ ಅಂದರೆ ನಾವು ಬಹಳ ಯೋಗ ಮಾಡ್ತೀವಂತ ನಮಗೆ ನಾವೇ ಸರ್ಟಿಫಿಕೇಟ್ ಕೊಟ್ಕೊಂಡ್ರೆ ಸಾಲದು ಎಲ್ಲರೂ ನಮಗೆ ಹೇಳಬೇಕು ಇಲ್ಲ ಇವರು ಎಲ್ಲರೂ ಇವರು ನಂಬರ್ ಒನ್ ಇದ್ದಾರೆ ಅಂಥೇಳಿ ಎಲ್ಲರಿಂದ ನಾವು ಆಶೀರ್ವಾದಗಳ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ರೆ ಆಗ ನಾವು ತಂದೆ ಸಮಾನ ಆಗ್ತೀವಿ ಸ್ಲೋಗನ್ ಸಮಯ ಕೋ ಅಮೂಲ್ಯ ಸಮಜ್ ಸಫಲ್ ಕರೋ ತೋ ಸಮಯ ಪರ ಧೋಕ ನಹಿ ಖಾಯಿಂಗೆ ಸಮಯವನ್ನು ಅಮೂಲ್ಯ ಎಂದು ತಿಳಿದು ಸಫಲ ಮಾಡಿದಾಗ ಸಮಯ ಬಂದಾಗ ಅಥವಾ ಸಮಯಾನುಸಾರ ಮೋಸ ಹೋಗುವುದಿಲ್ಲ ಈ ದಿನದ ಸ್ವಮಾನ ನಾನು ಆತ್ಮ ಭಾಗ್ಯಶಾಲಿ ಆಗಿದ್ದೇನೆ ಅಚ್ಚ ಓಂ ಶಾಂತಿ ಓಂ ಶಾಂತಿ ಪ್ರತಿನಿತ್ಯ ಈಶ್ವರನಿಗೆ ಗುಡ್ ಮಾರ್ನಿಂಗ್ ಹೇಳಿ ಪ್ರಾರಂಭ ಮಾಡುವ ಗೋಲ್ಡನ್ ಜ್ಯೋತಿ ನಾನು ಶುಭಕಾರಿ ಪರಮಾತ್ಮನ ಸ್ಮೃತಿಯಿಂದಲೇ ಜೀವನೋದಯ ಮಾಡುವ ದೃಢ ಸಂಕಲ್ಪಧಾರಿ ನಾನು ಇಂದಿನಿಂದ ಪ್ರತಿನಿತ್ಯ ಮಂಗಳಕಾರಿ ಪರಮಾತ್ಮನಿಂದ ಗುಡ್ ಮಾರ್ನಿಂಗನ್ನು ಸ್ವೀಕರಿಸುವೆ ಗುಡ್ ಮಾರ್ನಿಂಗ್ ಹೇಳುವೆ ಗುಡ್ ಮಾರ್ನಿಂಗ್ ಅನ್ನು ಈಶ್ವರನಿಂದ ಸ್ವೀಕರಿಸುವ ಭಾಗ್ಯಶಾಲಿ ಆತ್ಮನ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಬ್ರಹ್ಮನನ್ನು ನೆನಪು ಮಾಡುವ ಸಂಪತ್ಭರಿತ ಆತ್ಮನಾಗುವೆ ಏಕಾಗ್ರವಾಗಿ ಜಾಗೃತವಾಗಿ ಸ್ನೇಹ ತುಂಬಿ ಈಶ್ವರನನ್ನು ನೆನಪು ಮಾಡುವೆ ಪರಮಾತ್ಮನು ನಿಸ್ವಾರ್ಥ ಪ್ರೇಮದಿಂದ ಆತ್ಮವನ್ನು ತನ್ನ ಶಕ್ತಿಗಳಿಂದ ಶೃಂಗರಿಸುವ ಅನುಭವವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅನಂತವಾಗಿ ಅಲೌಕಿಕವಾಗಿ ಮಾಡುವೆ ಮಹಾವಾಕ್ಯವನ್ನು ಕೇಳುವೆ ಮಹಾವಾಕ್ಯದಕ್ಕಿಂತ ಮುಂಚೆ ಮೆಡಿಟೇಷನ್ ಮಾಡಿ ಬುದ್ಧಿಯನ್ನು ಸ್ವಚ್ಛಗೊಳಿಸುವ ಸ್ವ ನಿರೀಕ್ಷಿಕ ನಾನು ಸ್ವ ಅನ್ವೇಷಕ ನಾನು ಪ್ರತಿನಿತ್ಯ ತುತ್ತು ತುತ್ತನ ಈಶ್ವರನ ಎಂದು ತಿಳಿದು ಪ್ರೀತಿಯಿಂದ ಮೌನದಿಂದ ಸ್ವೀಕರಿಸುವೆ ದೃಢ ಸಂಕಲ್ಪ ಮಾಡುವೆ ಅನ್ಯರ ಜೊತೆಗೆ ಮಾತನಾಡದೆ ಮೌನದಿಂದ ಸ್ವೀಕರಿಸುವೆ ಸ್ನಾನ ಮಾಡುವಾಗ ಶರೀರ ಶೃಂಗಾರ ಮಾಡುವಾಗ ಈಶ್ವರ ಸ್ಮೃತಿ ಜ್ಞಾನ ಸ್ಮೃತಿ ಆತ್ಮಿಕ ಸ್ಮೃತಿ ಮಾಡುವ ಅಲೌಕಿಕ ದಿನಚರ್ಯೆಯನ್ನು ಇಟ್ಟುಕೊಳ್ಳುವ ರಾಜಯೋಗಿ ನಾನು ಮೆಲ್ಲಗೆ ಮಧುರವಾಗಿ ಮಾತನಾಡುವೆ ಸಂಕಲ್ಪದಲ್ಲೂ ದುಃಖ ಕೊಡುವುದಿಲ್ಲ ಎಂದಿಗೂ ಮುಡಾಫ್ ಮಾಡಿಕೊಳ್ಳದಿರುವ ನಿತ್ಯ ಸಂತುಷ್ಟ ಆತ್ಮ ಸುಖದಾಯಿ ಆತ್ಮ ಮಧುರ ಸ್ವರೂಪ ಆತ್ಮ ನಾನು ಜ್ಞಾನವನ್ನು ಮನನ ಮಾಡಿ ಮಾಡಿ ಸಂತುಷ್ಟತೆಯ ಬೆಣ್ಣೆಯನ್ನು ತೆಗೆಯುವ ಜ್ಞಾನ ಮಂಥನದಿಂದ ಅಲೌಕಿಕ ಆನಂದದ ಬೆಣ್ಣೆಯನ್ನು ಅನುಭವಿಸುವ ಜ್ಞಾನಮಂಥನಧಾರಿ ನಾನು ಮನನದಾರಿ ನಾನು ನನಾತ್ಮ 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 ಇದೇ ಸ್ಮೃತಿಯಲ್ಲಿದ್ದು ಕರ್ಮಯೋಗಿಯಾಗುವುದು ಸರ್ವರು ಆತ್ಮ ಸರ್ವರು ಆತ್ಮ ಅಂತ ಆತ್ಮಿಕ ದೃಷ್ಟಿಯನ್ನೇ ನೋಡಿ ಪವಿತ್ರತೆಯನ್ನು ದರ್ಶ ಧರಿಸಿಕೊಳ್ಳುವೆ ಧರ್ಮರಾಜನಿಗೆ ಸತ್ಯಸಂದ ನಾನು ಪ್ರತಿನಿತ್ಯ ರಾತ್ರಿ ಮಲಗುವಾಗ ಮೆಡಿಟೇಷನ್ ಮಾಡಿ ಸತ್ಯೊಪ್ಪಿಗೆಯನ್ನು ಮಾಡಿ ಸತ್ಯತೆಯನ್ನು ಒಪ್ಪಿಸಿ ಈಶ್ವರನ ಮಡಿಲಿನಲ್ಲಿ ಈಶ್ವರನ ಕಿರಣಗಳ ಮಧ್ಯದಲ್ಲಿ ಈಶ್ವರನ ಶಕ್ತಿ ಶಕ್ತಿಶಾಲಿ ಪ್ರಭಾ ಮಂಡಲದಲ್ಲಿ ಈಶ್ವರನ ಆಶೀರ್ವಾದದ ಪ್ರಭಾ ಮಂಡಲದಲ್ಲಿ ಸುರಕ್ಷಿತವಾಗಿವೆ ಓಂ ಶಾಂತಿ पीतु